ರ ಇವತ್ತು ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಭಾನುವಾರ ಭಾನು ಅಂದರೆ ಸೂರ್ಯ ಸೂರ್ಯ ಕೇಂದ್ರಿತವಾದಂತಹ ನಭೋ ಮಂಡಲದಲ್ಲಿ ಗ್ರಹಗತಿಗಳಲ್ಲಿ ಆಗುವಂತಹ ಆ ಒಂದು ಪರಿವರ್ತನೆ ಮನುಕುಲದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತದೆ ಎನ್ನುವುದನ್ನು ನಮ್ಮ ಹಿರಿಯರು ಪ್ರಾಜ್ಞರು ತಪಸ್ವಿಗಳು ಅದ್ಭುತವಾದಂತಹ ಧೀಶಕ್ತಿಯಿಂದ ಒಂದಷ್ಟು ಶಾಸ್ತ್ರಗಳನ್ನು ಕಂಡುಕೊಂಡಿದ್ದಾರೆ ಅದರ ಒಂದು ಜ್ಯೋತಿಷ್ಯ ಶಾಸ್ತ್ರ ಈ ಜ್ಯೋತಿಷ್ಯ ಶಾಸ್ತ್ರದ ಮುಖ್ಯನವಾಗಿ ನಿಮ್ಮೆಲ್ಲರ ಜ್ಯೋತಿಷ್ಯ ಸಂಬಂಧಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವ ನಮ್ಮ ಟಿವಿಯ ಸಾಪ್ತಾಹಿಕ ಪ್ರಸ್ತುತಿ ಜ್ಯೋತಿಷ್ಯ ಲೋಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಈಗಾಗಲೇ ಸಾಕಷ್ಟು ವಿಳಂಬತೆಯನ್ನು ಕಂಡುಕೊಟ್ಟಿರುವುದರಿಂದ ನೇರವಾಗಿ ಕಾರ್ಯಕ್ರಮವನ್ನು ಆರಂಭಿಸುತ್ತೇವೆ ನಿಮ್ಮೆಲ್ಲರ ಜಾತಕ ಸಂಬಂಧಿ ಜ್ಯೋತಿಷ್ಯ ಸಂಬಂಧಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವುದಕ್ಕಾಗಿ ನಮ್ಮೊಂದಿಗೆ ಗುರುಗಳಾದಂತಹ ಜ್ಯೋತಿಷ್ಯ ವಿದ್ವಾನ್ ಸಮ್ರಾಟ್ ಸನ್ಮಾನ್ಯ ಉಮೇಶ್ ಆಚಾರ್ಯ ಅವರಿದ್ದಾರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಸಮಸ್ತ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಶ್ರೀ ಗುರು ಬಿ ನಮಃ ಗುರುಗಳ ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದ ಮೊದಲು ಒಂದು ಒಳ್ಳೆಯ ಶ್ಲೋಕಗಳು ಅಥವಾ ಏನಾದರೂ ವೀಕ್ಷಕರಲ್ಲಿ ನಾವೆಲ್ಲ ಮನುಷ್ಯರಾಗಿ ಭಗವಂತ ನಮಗೆ ಜನ್ಮ ಎತ್ತಿದ್ದಾನೆ ಬುದ್ಧಿಜೀವಿ ಹಾಗೆ ಸಾಧಕರು ಹಾಗೆ ಜೀವನದಲ್ಲಿ ಎಲ್ಲ ಕಾಮನೆಗಳನ್ನು ಪ್ರತಿದಿನವೂ ನಾವು ಜೀವನದಲ್ಲಿ ಪ್ರತಿ ಕ್ಷಣದಲ್ಲಿಯೂ ಅಳವಡಿಸಿಕೊಂಡವರು ನಾನು ಹಾಗಾಗಬೇಕು ಹೀಗೆ ಮಾಡಬೇಕು ಇಷ್ಟು ಸಂಪತ್ತು ಮಾಡಬೇಕು ಎಷ್ಟು ಮಾಡಿದರೂ ಅವರಿಗೆ ತೃಪ್ತಿ ಅಂತ ಹೇಳುವುದು ಕಡಿಮೆ ಅಂತಹ ಒಂದು ಗುಣ ಹೊಂದಿದಂತಹ ಈ ಮನುಷ್ಯ ಜೀವಿಯ ಜೀವ ಜೀವನದಲ್ಲಿ ನಾವು ಏನನ್ನ ಜೀವನದಲ್ಲಿ ದಿನನಿತ್ಯವೂ ಅಳವಡಿಸಿಕೊಳ್ಬೇಕು ಅಂತ ಸಂಪತ್ತು ಮಾಡುವುದು ತಪ್ಪಲ್ಲ ಸಾಧಿಸುವುದು ತಪ್ಪಲ್ಲ ಲೋಕದ ಕಲ್ಯಾಣಕ್ಕಾಗಿ ಲೋಕವು ಅಭಿವೃದ್ಧಿ ಆಗಬೇಕಾದರೆ ಮನುಷ್ಯರು ಅಭಿವೃದ್ಧಿ ಆಗಬೇಕು ಆವಾಗ ನಾವು ಲೋಕ ಕಲ್ಯಾಣವಾಗುವ ಸಾಧ್ಯತೆಗಳು ಉಂಟಾಗುತ್ತೆ ನಮ್ಮೊಂದಿಗೆ ಇನ್ನೊಬ್ಬರನ್ನು ಅಭಿವೃದ್ಧಿ ಮಾಡುವ ಇನ್ನೊಬ್ಬರಿಗೂ ಸಹಕರಿಸುವ ಮನೋಗುಳ ಮನೋಗು ಗುಣಗಳನ್ನು ನಾವು ದಿನನಿತ್ಯ ಪ್ರತಿ ಕ್ಷಣದಲ್ಲಿಯೂ ಬೇರೆ ಬೇರೆ ರೀತಿಯಲ್ಲಿ ಕಾಯ ವಾಚ ಮನಸ ಯಾವುದಾದ್ರೂ ಒಂದು ರೀತಿಯಲ್ಲಿ ಇನ್ನೊಬ್ಬರಿಗೆ ಸಹಕಾರಿಯಾಗುವಂತಹ ಮನೋಭಾವನೆಯನ್ನು ನಾವು ತಳಿಬೇಕು ಯಾಕೆ ಅಂತ ಕೇಳಿದರೆ ನಾವು ಜನ್ಮ ಆದ ಮೇಲೆ ಮಾಡಿದ ನಮಗೆ ಎಷ್ಟೇ ಸಂಪತ್ತು ಬೇಕಾದರೂ ಇರಲಿ ನಾವು ಬಂದಾಗ ನಮಗಿರುವ ಎರಡೇ ಆಯ್ಕೆ ನಮ್ಮ ಅಂತಿಮ ಕಾಲ ಬಂದಾಗ ನಮಗಿರುವ ಆಯ್ಕೆ ಯಾವುದು ಅಂದರೆ ಎರಡು ಒಂದು ಕೊಟ್ಟು ಹೋಗುವುದೇನಿದೆ ಅಂತ ಇನ್ನೊಂದು ಬಿಟ್ಟು ಹೋಗುವುದೇನಿದೆ ಅಂತ ಹಾಗಾದರೆ ಈ ಎರಡನ್ನು ನಾವು ನಿರ್ಧಾರ ಮಾಡಿಕೊಂಡಾಗ ನಮ್ಮ ಜೊತೆ ತೆಗೆದುಕೊಂಡು ಹೋಗುವ ಅವಕಾಶ ಯಾರಿಗೂ ಇಲ್ಲ ನಾವು ಏನೇ ಎಷ್ಟು ಸಂಪಾದನೆ ಮಾಡಿದ್ರು ನಿಮಗೆ ಗೊತ್ತಿರ್ಬೋದು ಚಿಕ್ಕ ಪುಟ್ಟ ಕೆಲವು ವರ್ಷ ತೆಗೆದುಕೊಂಡು ಹೋಗುವುದಾದ್ರೆ ನಾವು ಮಾಡೇವ ಮಾಡಿರುವ ಒಳ್ಳೆಯ ಕರ್ಮಗಳು ಒಳ್ಳೆಯ ಅದೇ ಖಂಡಿತ ಅದನ್ನೇ ಈಗ ಹೇಳುವ ಕ್ರಮ ಹೇಳಿದ್ರೆ ಕೇವಲ ನಾವು ದಿನನಿತ್ಯ ಬಳಸುವ ಚಪ್ಪಲಿ ಸಹಿತವಾಗಿ ನಾವು ಬಿಟ್ಟು ಹೋಗುವಂತಹ ಕತೆಗಳು ಬೇರೆ ಬೇರೆ ಕತೆಗಳಿದೆ ಅದರಿಂದ ದಯವಿಟ್ಟು ನಾವು ನೀವೆಲ್ಲ ಪ್ರತಿದಿನದಲ್ಲಿ ನಾವು ಬೇಕಾದ ಸಂಪಾದನೆ ಮಾಡುವ ಮುಂಚಿತವಾಗಿ ದೇವರಲ್ಲಿ ಕುಳಿತು ಎದುರಿಗೆ ಕುಳಿತಾಗ ಯಾವ ಧರ್ಮವೇ ಆಗಿರಲಿ ಸ್ವಧರ್ಮಂ ನಿಧನಂ ಶ್ರೇಯ ನಮ್ಮ ಧರ್ಮಗಳನ್ನು ನಾವು ಆಚರಿಸುವ ಪ್ರಾರ್ಥನಾ ಕಾಲದಲ್ಲಿ ಆ ದಿನದಲ್ಲಿ ನಾನು ಏನು ಮಾಡಬೇಕು ನನ್ನ ಸಂಪಾದನೆ ಬಂದರೂ ಸಹ ಅದರೊಂದಿಗೆ ನಾನು ಮಾಡಬೇಕಾದ ಆ ಸಂಪಾದನೆ ನನ್ನ ನಮ್ಮ ಪುಣ್ಯಕ್ಕಾಗಿ ಯಾವುದಕ್ಕಾಗಿ ಅದನ್ನು ಉಪಯೋಗಿಸಬೇಕು ನಾನು ಬಿಟ್ಟು ಹೋಗುವಂತಹ ಕೊಂಡು ಹೋಗುವಂತಹ ತೆಗೆದುಕೊಂಡು ಹೋಗುವಾಗ ಈ ಪುಣ್ಯವನ್ನು ನೀವು ಹೇಳಿದಾಗೆ ತೆಗೆದುಕೊಂಡು ಹೋಗಬೇಕಾದ್ರೆ ನನ್ನ ದೈನಂದಿನ ಕರ್ತವ್ಯದಲ್ಲಿ ನಾವು ಮಾಡುವ ಕರ್ತವ್ಯದಲ್ಲಿ ಒಂದು ಪುಣ್ಯಾಂಶವದ ಬಲವನ್ನು ಮನವನ್ನು ಗುಣವನ್ನು ಕ್ರಿಯೆಯನ್ನು ನಾವು ಅಳವಡಿಸಿದಾಗ ಮಾತ್ರ ಒಂದು ಜೀವನಕ್ಕೆ ಅಂತಿಮದಲ್ಲಿ ಸಾರ್ಥಕತೆ ಬರುತ್ತೆ ಅಂತ ಹೇಳಲಿಕ್ಕೆ ನೋಡೋಣ ನಮಸ್ಕಾರ ಹಲೋ ಹಲೋ ನಮಸ್ಕಾರ ನಮಸ್ಕಾರ ನಾನು ದಿವ್ಯಾ ಅಂತ ಕರೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ತಾವು ಮಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ ನಿಮ್ಮ ಬಗ್ಗೆನೇ ಕೇಳಿಕಿದ್ದೀயா ಹಾ ಹೌದು ಹೇಳಿಮ್ಮ ನಿಮ್ಮ ಜನ್ಮ ದಿನಾಂಕ ಮತ್ತು ಸಮಯ ಹೇಳಿ 16 9 92 ಸೆಪ್ಟೆಂಬರ್ 16 1992 ಹಾ 3 25 ಮಧ್ಯಾಹ್ನ ಮಧ್ಯಾಹ್ನ 3 ಗಂಟೆ 25 ನಿಮಿಷ ಏನು ವಿಷಯ ಕೇಳಿಕಿದೆ ನನ್ನ ಮಧ್ವೇ ಬಗ್ಗೆ ಕೇಳಬೇಕಾಗಿತ್ತು ಯಾವಾಗ ಆಗಬಹುದು ಅಂತ ಓಕೆ ನಮಸ್ಕಾರಮ್ಮ ನಮಸ್ಕಾರ ದಿವ್ಯಾ ದಿವ್ಯ ಗುರುಜಿ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಜನನಾಗಿದ್ದೀರಾ ಹೌದು ಗುರುಜಿ ಗೊತ್ತಿದೆಯಲ್ಲ ನಕ್ಷತ್ರ ರಾಶಿಯೆಲ್ಲ ಗೊತ್ತಿದೆ ಓಕೆ ನೇರವಾಗಿ ನಿಮ್ಮ ಪ್ರಶ್ನೆ ನಿಮಗೆ ವಿವಾಹ ಯೋಗ ಕೂಡಿ ಬರುವ ಕಾಲ ಯಾವಾಗ ಅಂತ ನಿಮ್ಮ ಜಾತಕದಲ್ಲಿ ಈಗ ನಡೀತಾ ಇರುವಂತಹ ದಶಾಕಾಲ ಕುಜ ಮಹಾರದಶ ನಡೀತಾ ಇದೆ ಕುಜ ದಶೆ ಎಲ್ಲಿಯವರೆಗಿದೆ ಅಂದ್ರೆ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೇಳರವರೆಗಿದೆ ಹಾಗಾದರೆ ನಿಮ್ಮ ಜಾತಕದಲ್ಲಿ ಕುಜನ ಸ್ಥಾನಬಲ ಹೇಗಿದೆ ಅಂತ ಚಿಂತೆ ಮಾಡಿಬಿಡಿ ಕುಜ ದೋಷ ಅಂತ ಇಲ್ಲಿ ಇಲ್ಲ ಲಗ್ನಾಥ ಷಷ್ಠರಾಶಿಯಲ್ಲಿ ಮತ್ತು ತ್ರಿ ಮೂರು ಮತ್ತು ಆರು ಹತ್ತು ಹನ್ನೊಂದನೇ ಭಾವದಲ್ಲಿ ಕುಜನು ಜನ್ಮಕಾಲದಲ್ಲಿದ್ದರೆ ಕುಜ ದೋಷ ಅಂಥೇಳಿ ಆಗುವುದಿಲ್ಲ ಒಂದು ಹಾಗಾದರೆ ಕುಜನ ದಶೆಯಲ್ಲಿ ಈಗ ನಡೆಯುವಂತಹ ರಾಹುಭುಕ್ತಿ ಈ ಭುಕ್ತಿ ಮಾತ್ರ ಸ್ವಲ್ಪ ಅಸಮಾಧಾನ ಆಗಿದೆ ಅದೂ ಸಹ ಈಗ ಅದು ನಿಮ್ಮ ಜಾತಕದಲ್ಲಿ ಇಪ್ಪತ್ತಾರು ಹನ್ನೊಂದು ಬರುವ ತಿಂಗಳಲ್ಲಿ ಅದು ರಾಹು ಭುಕ್ತಿ ವಿರಾಮವಾಗಿ ಕುಜದೇಶ ಗುರುಭುಕ್ತಿ ಪ್ರಾರಂಭ ಆಗುತ್ತೆ ಹಾಗಾದರೆ ಸರಿ ಮನಸ್ಸಲ್ಲಿಟ್ಕೊಳ್ಳಿ ದಿವ್ಯ ಅವರೇ ಕುಜದೇಶ ದೇಶ ಗುರುಭುಕ್ತಿಯಲ್ಲಿ ಮಂಗಳ ಕೆಲಸ ನೆರವೇರುತ್ತೆ ಯಾವಾಗ ಅಂತ ಬರುವ ತಿಂಗಳು ಎಂಡಾದ ಮೇಲೆ ಡಿಶೆಂಬರ್ ಪ್ರಾರಂಭ ಆದ ಮೇಲೆ ನಿಮಗೆ ನಿಮಗೇನಿಗೆ ಗೊತ್ತಿಲ್ಲದೆ ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ಅಥವಾ ನಿಮಗೆ ಈ ಹಿಂದೆ ಸ್ವಲ್ಪ ಪರಿಚಯ ಇರುವಂತಹ ಅಥವಾ ಬಂಧುಗಳೊಂದಿಗೆ ಸೊ ಏನು ಸೋದರಿಕೆ ಅಥವಾ ಬೇರೆ ಬೇರೆ ನಿಮಗೆ ಪರಿಚಯ ಇರುವಂತಹ ವ್ಯಕ್ತಿಯ ವಿವಾಹ ಯೋಗ ಉಂಟಾಗುತ್ತೆ ಇನ್ನೊಂದು ಮನಸ್ಸಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಬರುವ ತಿಂಗಳು ಇಪ್ಪತ್ತೊಂದನೇ ತಾರೀಕಿನಿಂದ ನವಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಒಳಗೆ ಮದುವೆ ಆದರೆ ಒಳ್ಳೆಯ ಸಂತೋಷಪ್ರದವಾದ ಜೀವನವನ್ನು ನಡೆಸುವ ಪತಿಯು ಸಿಗುತ್ತಾರೆ ಅಂತ ಹೇಳ್ತೇನೆ ನಾನು ಇಲ್ಲಿ ಪ್ರಯತ್ನ ಮಾಡಬೇಕು ಯಾಕೆ ಅಂತ ಕೇಳಿದರೆ ನಿಮ್ಮ ಜಾತಕದಲ್ಲಿ ಶುಕ್ರನು ನೀಚಾವಸ್ಥೆಯಲ್ಲಿದ್ದಾನೆ ನೀಚ ಭಂಗ ರಾಜಯೋಗವೂ ಉಂಟಾಗಿದೆ ನೀಚವೇ ಅಲ್ಲ ನೀಚ ಭಂಗ ರಾಜಯೋಗ ಉಂಟಾಗಿದೆ ಅದರಿಂದಾಗಿ ಇಲ್ಲಿ ಸರಿಯಾಗಿ ಜಾತಕವನ್ನು ಹೊಂದಾಣಿಕೆ ಮಾಡಿಕೊಂಡು ಮದುವೆ ನಿರ್ಧಾರ ಮಾಡಿಕೊಳ್ಳಿ ಮದುವೆಗಿಂತ ಸಪ್ತಮ ಸ್ಥಾನ ಶುದ್ಧಿ ಇದೆ ಮತ್ತು ಅಷ್ಟಮವೂ ಶುದ್ಧಿ ಇದೆ ಭಾಗ್ಯದಲ್ಲಿ ಶುಭಗ್ರಹಗಳಿರುವುದರಿಂದ ದಾಂಪತ್ಯ ಜೀವನ ಸಂಸಾರಿಕ ಜೀವನ ಧನ್ಯತೆಯ ಫಲವನ್ನು ಅನುಭವಿಸ್ತೀರಾ ನೀವು ತುಂಬ ಏನು ಶ್ರಮಜೀವಿ ಕರ್ತವ್ಯ ನಿಷ್ಠೆಗೆ ಮಹತ್ವ ಕೊಡುವವರು ಈ ರೀತಿ ನಿರ್ಧಾರ ಮಾಡಿ ಕುಜನ ಅಭಿಮಾನ ದೇವತೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಒಮ್ಮೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಒಂದು ಸೇವೆಯನ್ನು ಮಾಡಿ ಎರಡನೇದಾಗಿ ನಾಗದೇವರ ಒಂದು ಸೇವೆಯನ್ನು ಮಾಡಿ ನಂತರ ವಿವಾಹ ಆಗುವವರೆಗೆ ಯಾವುದಾದ್ರೂ ನಿಮ್ಮ ಮನೆಯ ಪರಿಸರದಲ್ಲಿ ಮಾರಿಕಾಂಬ ದೇವಾಲಯ ಭದ್ರಕಾಳಿ ದೇವಾಲಯ ಹಾಗೆ ಯಾವುದಾದ್ರೂ ತಾಮಸ ರಾಜಸ ಸ್ವರೂಪ ಗುಣವಿರುವಂತಹ ದೇವಿಯ ಆರಾಧನೆಯನ್ನು ಮಾಡ್ತಾ ಬನ್ನಿ ಒಳ್ಳೆಯದಾಗುತ್ತೆ ನಮಸ್ಕಾರ ಧನ್ಯವಾದಗಳು ದಿವ್ಯ ಅವರಿಗೆ ದಿವ್ಯ ಅವರು ದ್ವಾದಶ ರಾಶಿಗಳ ಪೈಕಿ ಪ್ರಥಮ ರಾಶಿ ಮೇಷರಾಶಿಯಿಂದ ಕರೆ ಮಾಡಿದ್ದಾರೆ ಈಗ ಹದ್ನೆರಡು ರಾಶಿಗಳ ಪೈಕಿ ಈ ವಾರದ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಬಹಳಷ್ಟು ಜನ ಕೇಳುವುದಕ್ಕೆ ಕಾತರಿಸ್ತಿದ್ದಾರೆ ಸಂತೋಷ ಆಯಿತು ಒಂದು ಹೊಸ ಬದಲಾವಣೆಯನ್ನು ಮಾಡಿಸೋಣ ಎಲ್ಲರಿಗೂ ಎಲ್ಲರಿಗೂ ನಮ್ಮ ಕಾರ್ಯಕ್ರಮದಲ್ಲಿ ವೀಕ್ಷಿಸಿ ಅನು ಅವರಿಗೆ ಸಿಗುವಂತಹ ಏನಾದರೂ ಒಂದು ಒಳ್ಳೆಯ ಮಾರ್ಗ ಇದ್ದರೆ ಅದು ನಮಗೂ ಸಂತೋಷ ಖಂಡಿತ ಹಾಗಾಗಿ ನಾವು ಈ ವಾರದಿಂದ ಹಾಗಾದರೆ ವಾರದ ಭವಿಷ್ಯ ಭಾನುವಾರದಿಂದ ಮುಂದಿನ ಮುಂದಿನ ಭಾನುವಾರದವರೆಗಿನ ರಾಶಿ ಫಲಗಳನ್ನು ನಾವು ನಿರ್ಧಾರ ಮಾಡೋಣ ಪ್ರಪ್ರಥಮವಾಗಿ ನಾವು ಹೇಳಬೇಕಾದ್ರೆ ಹುಬ್ಬ ನಕ್ಷತ್ರದ ಅಂತಿಮದವರೆಗೆ ಅಂದರೆ ರಾಶಿಯವರೆಗೆ ಇವತ್ತು ಋಷಭ ರಾಶಿ ಋಷಭ ಮಿಥುನ ಕರ್ಕಾಟಕ ಸಿಂಹ ಈ ನಾಲ್ಕು ರಾಶಿಯಲ್ಲಿ ಒಂದು ವಾರದ ಈ ಮಧ್ಯದಲ್ಲಿ ಚಂದ್ರನು ಸಂಚರಿಸ್ತಾ ಇರ್ತಾನೆ ಹಾಗಾಗಿ ಚಂದ್ರ ಸಂಚಾರದ ಫಲದಿಂದ ಗೋಚಾರ ಫಲವನ್ನು ಹೇಳುವ ಕ್ರಮ ಮಾಸ ಒಂದು ತಿಂಗಳ ಫಲವನ್ನು ಸೂರ್ಯನ ಸಂಕ್ರಮಣ ದಿನದಿಂದ ನಿರ್ಧಾರ ಮಾಡಿಕೊಳ್ಳುವ ಫಲ ಹಾಗೆ ಸಂಕ್ರಮಣ ದವರೆಗೆ ಒಂದು ಸಂಕ್ರಮಣದಿಂದ ಇನ್ನೊಂದು ಸಂಕ್ರಮಣದವರೆಗೆ ಫಲ ಅಂತ ಹೇಳ್ತೇವೆ ನಾವು ಹಾಗಾದರೆ ಇಲ್ಲಿ ನಾವು ವಾರದ ಫಲವನ್ನು ನೋಡುವಾಗ ಈಗ ನಮಗೆ ಸಂಕ್ರಮಣ ಸಿಗುವ ಕಾಲ ಅಲ್ಲ ಈಗ ನಮಗೆ ಇವತ್ತು ಇಪ್ಪತ್ತ ನಾಲ್ಕನೇ ತಾರೀಕು ಒಂದನೇ ತಾರೀಕಿನವರೆಗೆ ಭಾನುವಾರ ಬರುತ್ತೆ ಇಲ್ಲಿ ಸೂರ್ಯನ ಪಥಸಂಚಲನದ ಫಲಗಳು ಮಧ್ಯಮವಾಗಿ ಲಭಿಸುತ್ತೆ ಇನ್ನು ಹಾಗಾದರೆ ನಾವು ಮೇಷರಾಶಿಯವರಿಗೆ ಇವತ್ತಿನ ದಿನ ಏನು ಈ ದಿನದಿಂದ ಭಾನುವಾರದವರೆಗೆ ಏನು ಒಳ್ಳೆಯ ಫಲಗಳನ್ನು ಅವರು ಪಡೆಯುತ್ತಾರೆ ಅಂತ ನೋಡಿದರೆ ಮೇಷರಾಶಿಗೆ ದ್ವಿತೀಯ ಭಾವದಲ್ಲಿ ಇವತ್ತು ಚಂದ್ರನಿರುವುದರಿಂದ ಇವತ್ತು ಸ್ವಲ್ಪ ಮಾತಿನಲ್ಲಿ ಜಾಗ್ರತೆ ಇರಲಿ ಸ್ನೇಹಿತ ಆಪ್ತರ ಒಟ್ಟಿಗೆ ನೀವು ತೆಗೆದುಕೊಳ್ಳುವ ನಿರ್ಧಾರವನ್ನು ಆದಷ್ಟು ಜಾಗ್ರತೆಯಾಗಿ ತೆಗೆದುಕೊಳ್ಳಿ ಒಳ್ಳೆಯ ವಿಚಾರಗಳಿಗೆ ಧನವ್ಯಯವಾಗುವ ಯೋಗಗಳು ಬಂಧುಗಳು ನಿಮ್ಮಲ್ಲಿ ಬಂದು ಸಂತೃಪ್ತವಾಗ ಬಹುದಿನದಿಂದ ನೀವು ನೋಡದೇ ಇರುವ ಬಂಧುಗಳು ಹೊಸ ವ್ಯಕ್ತಿಗಳ ಸ್ನೇಹಿತರ ಭೇಟಿಯಾಗುವಂತಹ ಸಾಧ್ಯತೆಗಳು ಉಂಟಾಗುತ್ತೆ ಇನ್ನು ನಾಡಿದ್ದು ಬುಧವಾರ ದಿನ ಇವತ್ತು ಸೋಮವಾರ ಭಾನುವಾರ ಇದ್ದೇವೆ ಸೋಮವಾರದವರೆಗೂ ಮಂಗಳವಾರ ಬೆಳಗಿನವರೆಗೂ ಇದೇ ಫಲಗಳು ಒಳ್ಳೆಯದಾಗಿರುತ್ತೆ ಇನ್ನು ಬುಧವಾರ ಮತ್ತು ಗುರುವಾರ ಈ ಎರಡು ದಿನಗಳಲ್ಲಿ ನಿಮಗೆ ಅದೃಷ್ಟದ ಬದಲಾವಣೆಗಳು ಉಂಟಾಗುತ್ತೆ ಯಾವುದೋ ದೂರ ಶುಭ ವಾರ್ತೆಗಳನ್ನು ಕೇಳುವ ಸಾಧ್ಯತೆಗಳಿದೆ ದೂರ ಪ್ರಯಾಣವೋ ಅಥವಾ ಹೊಸ ಕಾರ್ಯನಿಯೋಜನೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಅಷ್ಟಮದಲ್ಲಿ ಕೇತು ಇರುವುದರಿಂದ ದಾಂಪತ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಚಿಕ್ಕ ಪುಟ್ಟ ಮಾತುಕತೆಗಳು ಬರುವ ಲಕ್ಷಣಗಳಿದೆ ಹಾಗಾಗಿ ಇನ್ನು ಶುಕ್ರವಾರ ಶನಿವಾರ ದಿನ ಅನಿರೀಕ್ಷಿತ ಸಂಪತ್ತು ಪ್ರಾಪ್ತಿಯಾಗುವ ಹೊಸ ವ್ಯವಹಾರದ ಬದಲಾವಣೆಯ ಬಗ್ಗೆ ಚಿಂತೆ ಮಾಡುವ ಯೋಗಗಳು ಮೇಷರಾಶಿಗೆ ಉಂಟಾಗುತ್ತೆ ಹಾಗಾಗಿ ಮೇಷರಾಶಿಯವರು ಮಹಾಗಣಪತಿಯ ಪ್ರಾರ್ಥನೆಯನ್ನು ನಿರಂತರ ಮಾಡುವುದರಿಂದ ಒಳ್ಳೆಯ ಅನುಭವಗಳನ್ನು ಪಡೆಯುವ ಯೋಗಗಳನ್ನು ಉಂಟು ಉಂಟು ಆಗುತ್ತೆ ಒಂದು ಇನ್ನು ವೃಷಭ ರಾಶಿ ವೃಷಭ ರಾಶಿಗೆ ಈಗ ರಾಶಿಯಲ್ಲಿಯೇ ಚಂದ್ರ ಸಂಚರಿಸುವುದರಿಂದ ಭೋಗ ಸುಖಾದಿಗಳಿಂದ ಸಂತೃಪ್ತತೆ ಪಡೆಯುವ ಯೋಗಗಳು ಅವಿವಾಹಿತರಿಗೆ ವಿವಾಹದ ಕೆಲವು ಮಾತುಕತೆ ನಡೆಯುವ ಸಾಧ್ಯತೆಗಳು ಉಂಟಾಗುತ್ತೆ ಅದಲ್ಲದೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಬಡ್ತಿ ಯೋಗದ ವಾರ್ತೆಗಳನ್ನು ಈ ವಾರದಲ್ಲಿ ನೀವು ಕೇಳುವ ಸಾಧ್ಯತೆಗಳಿದೆ ಇನ್ನು ನೀವು ಶುಕ್ರವಾರ ಶನಿವಾರದ ದಿನ ನಿಮ್ಮ ಏನು ಸ್ನೇಹಿತರೊಂದಿಗೆ ಅಥವಾ ವ್ಯವಹಾರಸ್ಥರು ಪಾಲುದಾರರನ್ನು ತಮ್ಮೊಂದಿಗೆ ಸೇರಿಸಿಕೊಳ್ಳುವ ಗುಣ ಮಾತುಕತೆಗಳು ಉಂಟಾಗುತ್ತೆ ಇನ್ನು ನೀವು ಭಾನುವಾರದ ದಿನ ನೆಕ್ಸ್ಟ್ ಭಾನುವಾರದವರೆಗೆ ಈ ವಾರದಲ್ಲಿ ಒಳ್ಳೆಯ ಶುಭ ಸಂದೇಶಗಳನ್ನು ಪಡೆದುಕೊಳ್ಳುವ ಹಾಗೆ ಮಕ್ಕಳಿಂದ ಮಕ್ಕಳಿಗೆ ಕೆಲವು ಹೊಸ ಬದಲಾವಣೆಗಳನ್ನು ಮಂಗಳ ಕೆಲಸಗಳನ್ನು ಮಾಡುವ ಯೋಗಗಳ ಅನುಭವಗಳನ್ನು ಪಡೆಯುವ ಸಾಧ್ಯತೆಗಳಿದೆ ಅಂತೂ ರಾಶಿಯವರಿಗೂ ಉತ್ತಮವಾದ ಫಲವೇ ಈ ವಾರದಲ್ಲಿ ದೊರಕುವ ಎಲ್ಲ ಸಾಧ್ಯತೆ ಇದೆ ನಿಮ್ಮ ದುಡುಕುತನ ನಿಮ್ಮ ಸ್ವಲ್ಪ ಮುಂಗೋಪತನ ಮತ್ತು ಅನಿರೀಕ್ಷಿತವಾಗಿ ಆರೋಗ್ಯದಲ್ಲಿ ಚಿಕ್ಕ ಪುಟ್ಟ ಏರುಪೇರುಗಳು ರಾಶಿಯಲ್ಲಿ ರಾಹು ಇರುವುದರಿಂದ ಬರುವ ಲಕ್ಷಣವಿದೆ ನಾಗದೇವರ ಪ್ರಾರ್ಥನೆ ಅಧಿಕವಾಗಿ ಮಾಡ್ತಾ ಹೋಗಬೇಕು ಹಾಗೆ ನಿಮ್ಮ ವಂಶದೇವರ ಕುಲದೇವರ ಪ್ರಾರ್ಥನೆಗೆ ಮಹತ್ವ ಕೊಡಿ ಈ ವಾರದಲ್ಲಿ ಎಲ್ಲವೂ ಅಸ್ತವ್ಯಸ್ತತೆಯ ಗುಣಗಳು ಇದ್ದರೂ ಅದರಿಂದ ಸುವ್ಯವಸ್ಥೆಯತ್ತ ಪ್ರಯಾಣ ಮಾಡುವ ಯೋಗವು ನಿಮಗಿದೆ ಇನ್ನು ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಇವತ್ತು ಮತ್ತು ನಾಳೆ ಅಂದರೆ ಭಾನುವಾರ ಸೋಮವಾರ ಮಂಗಳವಾರ ಮಧ್ಯಾಹ್ನದವರೆಗೆ ಕೆಲವು ಅನಿರೀಕ್ಷಿತ ನಷ್ಟಗಳು ಸಂಭವಿಸುವ ಸಾಧ್ಯತೆಗಳಿದೆ ಅಥವಾ ನೀವು ಪ್ರಯತ್ನ ಮಾಡಿದಂತಹ ಕಾರ್ಯಚಟುವಟಿಕೆಗಳು ನಿಧಾನಗೊಳ್ಳುವಂತಹ ಸಾಧ್ಯತೆಗಳಿದೆ ಅಥವಾ ನಿಮ್ಮಲ್ಲಿ ಯಾವುದೋ ಅಮೂಲ್ಯ ವಸ್ತುಗಳು ಇಟ್ಟ ಇಟ್ಟ ಜಾಗ ಯಾವುದು ಅಂಥೇಳಿ ಮರೆತು ಹೋಗುವಂತಹ ಕಾಲಹರಣ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಇದು ನಿಮಗೆ ಮನಸ್ಸಿಗೆ ಹರ್ಟ್ ಸ್ವಲ್ಪ ಕಿರಿಕಿರಿಗಳು ನಿಮ್ಮ ಬಂಧುಗಳೊಂದಿಗೋ ಸ್ನೇಹಿತರೊಂದಿಗೋ ಅಥವಾ ವ್ಯವಹಾರ ಸ್ಥಳದಲ್ಲಿ ನಿಮಗೆ ಅಂತಹ ಅಸಮಾಧಾನಗಳು ಲಭಿಸುವ ಸಾಧ್ಯತೆಗಳು ಉಂಟಾಗುತ್ತೆ ಅದರಿಂದಾಗಿ ಬುಧವಾರ ಗುರುವಾರ ಶುಕ್ರವಾರ ಈ ಮೂರು ವಾರಗಳು ನಿಮ್ಮ ಪಾಲಿಗೆ ಸಂತೋಷಭರಿತವಾದ ಸಮಯಗಳು ಹಾಗಾಗಿ ಅಲ್ಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಹಾಗಾಗಿ ಹೊಸ ವ್ಯಾಪಾರ ವ್ಯವಹಾರದಲ್ಲಿ ಸಂಪತ್ತುಗಳು ವ್ಯಾಪಾರದಲ್ಲಿ ಅಭಿವೃದ್ಧಿಗಳು ಆ ದಿನದಲ್ಲಿ ಉಂಟಾಗುತ್ತೆ ಅಲ್ಲಿಯವರೆಗೆ ಬರುವ ವೆರೆ ವ್ಯತಿರಿಕ್ತ ಫಲಗಳನ್ನು ನೀವು ಸಮಾಧಾನವಾಗಿ ಸ್ವೀಕರಿಸುವುದರಿಂದ ಒಳ್ಳೆಯ ಅನುಭವ ಉಂಟಾಗುತ್ತೆ ಇನ್ನು ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯವರಿಗೆ ಅಚಾ ಅಚಾನಕ್ಕಾಗಿ ಮಂಗಳ ಕೆಲಸದ ಮಾತುಕತೆ ವಿವಾಹದ ಮಾತುಕತೆ ನಡೆಯುವ ಸಾಧ್ಯತೆ ಇದೆ ಅದಲ್ಲದೆ ನಿಮ್ಮ ಆಪ್ತರಿಗೋ ಸ್ನೇಹಿತರಿಗೋ ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರವು ಫಲಕಾರಿಯಾಗುವಂತಹ ಸಾಧ್ಯತೆಗಳಿದೆ ಇನ್ನು ಇವತ್ತು ನಾಳೆ ಮತ್ತು ನಾಡಿದ್ದು ಮಂಗಳವಾರದ ಬೆಳಗ್ಗೆನವರೆಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿಯ ಪಥವನ್ನು ನೀವು ಕಾಣುವ ಸಾಧ್ಯತೆಗಳು ಅಧಿಕವಾಗಿದೆ ಇನ್ನು ಮಂಗಳವಾರ ಬುಧವಾರ ನಿಮಗೆ ಸ್ವಲ್ಪ ಅಸಮಾಧಾನದ ಘಟನೆಗಳು ಸಂಭವಿಸುವ ಲಕ್ಷಣವಿದೆ ಅದರಿಂದಾಗಿ ಆ ದಿನ ಯಾವುದೇ ಹೊಸ ಕರ್ತವ್ಯಗಳನ್ನು ಪ್ರಾರಂಭ ಮಾಡುವುದು ಹೊಸ ವಸ್ತುಗಳನ್ನು ಖರೀದಿ ಮಾಡುವ ಪ್ರಯತ್ನಗಳು ಹಾಗೆ ಈ ಸಾಲಗಾರರ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನದ ಫಲಗಳು ಅಥವಾ ಆರೋಗ್ಯದ ಸ್ಥಿತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಉಂಟಾಗುವ ಲಕ್ಷಣ ಇದೆ ಇನ್ನು ನಾಡಿದ್ದು ಶುಕ್ರವಾರ ಮತ್ತು ಶನಿವಾರ ಈ ಎರಡು ವಾರಗಳಲ್ಲಿ ನಿಮ್ಮ ಏನೆಲ್ಲ ಪ್ರಯತ್ನ ಮಾಡಿದ್ದೀರಿ ಆ ಎಲ್ಲ ಪ್ರಯತ್ನಗಳು ನಿಮಗೆ ಫಲಕಾರಿಯಾಗುವುದು ಮನೆಯಲ್ಲಿ ಯಜಮಾನರು ಅಥವಾ ಮನೆಗೆ ಸಂಬಂಧಪಟ್ಟ ಕರ್ತವ್ಯಗಳು ಹೊಸ ಮನೆ ಕಟ್ಟುವುದು ಇತ್ಯಾದಿಗಳು ನಿಧಾನಗತಿಯಾದಂತಹ ಸಂದರ್ಭದಲ್ಲಿಯೂ ಅದು ಪುನರಪಿ ಉದ್ ಅಭಿವೃದ್ಧಿಯಾಗುವ ಅಥವಾ ಮುಂದೆ ಹೋಗುವ ಅಥವಾ ಸಂತೃಪ್ತವಾದ ಅನುಭವಗಳನ್ನು ನೀವು ಶುಕ್ರವಾರ ಶನಿವಾರ ಪಡೆದುಕೊಳ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರಿ ಮುಂದಿನ ನಾಲ್ಕು ರಾಶಿಗಳ ಬಗ್ಗೆ ಮತ್ತೆ ಕೇಳೋಣ ಅದರ ಮಧ್ಯೆ ಇನ್ನೊಂದು ಕರೆ ಇದೆ ಹಲೋ ಹಲೋ ನಮಸ್ಕಾರಮ್ಮ ಹೇಳಿ ತಮ್ಮ ಹೆಸರು

ಸಮಯ ಸಾಯಂಕಾಲ ಏಳು 7:49 ಏಳು ಗಂಟೆ ನಲ್ವತ್ತೊಂಬತ್ತು ನಿಮಿಷ ಏನ್ ವಿಷಯ ಕೇಳಿಕಿದೆ ಮಗಳ ಬಗ್ಗೆ ಹೌದು ಮಗಳ ಬಗ್ಗೆ ಬಗ್ಗೆ ಕೇಳಬೇಕಿತ್ತು ಮತ್ತೆ ಅವಳ ಕೆಲಸದ ಬಗ್ಗೆ ಕೇಳಬೇಕಿತ್ತು ಸರಿಯಮ್ಮ ಶಿವಾನಿ ಅವರು ನಮಸ್ಕಾರಮ್ಮ ನೀವೇನ ಆಗಬೇಕು ಅವರಿಗೆ ಶಿವಾನಿ ಅವರ ತಾಯಿ ತಾಯಿಯ ತಾಯಿ ನಾ ತಾಯಿ ಮಾತ್ರ ಓಕೆ ಒಳ್ಳೇದಾಯ್ತು ಒಳ್ಳೇದಾಯ್ತು ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಹುಟ್ಟಿದ್ದಾರೆ ಹೌದು ಹೌದು ಹಾ ಈಗ ಒಂದು ವಿವಾಹ ಮತ್ತು ಉದ್ಯೋಗ ಈ ಎರಡರ ಬಗ್ಗೆ ಇವರಿಗೆ ನಡೀತಾ ಇರುವಂತಹ ಈಗ ದಶಾಕಾಲ ರಾಹು ಮಹಾದಶೆ ನಡೀತಾ ಇದೆ ರಾಹು ದಶೆಯಲ್ಲಿ ಈಗ ಪ್ರೆಸೆಂಟ್ ಶುಕ್ರಭುಕ್ತಿ ನಡೀತಾ ಇದೆ ಎಲ್ಲಿಂದ ಅಂತ ಹೇಳಿದರೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಭುಕ್ತಿ ಬಂದಿದೆ ಶುಕ್ರನು ಕಳತ್ರಕಾರಕ ಗ್ರಹನಾಗಿರುವುದರಿಂದ ಮಕರ ರಾಶಿಯಲ್ಲಿ ಹುಟ್ಟಿದವರಿಗೆ ಶುಕ್ರನು ಯೋಗಕಾರಕನಾಗಿರುವುದರಿಂದ ಅವನು ಸಂತೃಪ್ತ ಫಲವನ್ನು ಅನುಗ್ರಹಿಸುವ ಕ್ರಿಯೆ ಮಕರ ರಾಶಿಯವರಿಗೆ ಈ ಗ್ರಹನು ಮಾಡುವುದರಿಂದ ಗೋಚಾರದಲ್ಲಿಯೂ ಶುಕ್ರನು ಏಕಾದಶ ರಾಶಿಯಲ್ಲಿರುವುದರಿಂದ ಮಕರ ರಾಶಿಯವರಿಗೆ ಈಗ ತಾನೇ ಈಗ ತಾನೇ ಅಂದರೆ ಈಗ ಏನು ಈ ತಿಂಗಳ ಮೊನ್ನೆ ಹದಿನಾರು ತಾರೀಕಿನ ನಂತರ ಯೋಗವು ಬದಲಾಗಿ ಕೂಡುತ್ತಾ ಬಂದಿದೆ ಒಂದು ಹಾಗಾದರೆ ಇಲ್ಲಿ ಮದುವೆಗೆ ಈ ಎರಡು ಸಾವಿರದ ಇಪ್ಪತ್ತ ಎರಡನೇ ಇಸ್ವಿಯ ನವೆಂಬರ್ ಒಳಗೆ ಈ ಮಗುವಿಗೆ ಮದುವೆ ಆಗುತ್ತೆ ಒಂದು ಎರಡನೇದಾಗಿ ಉದ್ಯೋಗದ ಬಗ್ಗೆ ಕೇಳಿದ್ದೀರಾ ಉದ್ಯೋಗದ ಬಗ್ಗೆ ಇಲ್ಲಿ ನಿಮ್ಮ ಮಗುವಿನ ಜಾತಕದಲ್ಲಿ ಶುಕ್ರನು ಉಚ್ಚಸ್ಥ ಸ್ಥಾನದಲ್ಲಿರುವುದರಿಂದ ಇವರಿಗೆ ಬಡ್ತಿ ಯೋಗಾದಿಗಳು ಅಥವಾ ಇದ್ದ ಉದ್ಯೋಗದಲ್ಲಿ ಕಂಪನಿಯಲ್ಲಿಯೇ ಒಂದು ಸ್ಥಳ ಬದಲಾವಣೆ ಸೀಟಿನ ಬದಲಾವಣೆ ಅಥವಾ ಪ್ರಮೋಷನ್ ಆಗುವಂಥ ಸಾಧ್ಯತೆಗಳು ಈ ನಾಡಿದ್ದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಉಂಟಾಗುತ್ತೆ ಇದು ಸಂಶಯ ಬೇಡ ಹಾಗಾಗಿ ಅಲ್ಲಿಯ ತನಕ ಯಾವುದೇ ಗಡಿಬಿಡಿ ನಿರ್ಧಾರವನ್ನು ಮಾಡುವುದು ಬೇಡ ಸೊ ಯಾಕೆಂದರೆ ಇವರು ಸ್ವಲ್ಪ ಗಡಿಬಿಡಿಯ ನಿರ್ಧಾರವನ್ನು ಜಾಸ್ತಿಯಾಗಿ ಮಾಡ್ತಾ ಇರ್ತಾರೆ ಮತ್ತು ಶ್ರಮಜೀವಿ ಒಳ್ಳೆಯ ಸಾಧನೆ ವ್ಯಕ್ತಿತ್ವ ಗುಣ ಇವ ಮಗುವಿನಲ್ಲಿ ಇದೆ ಅದರಿಂದಾಗಿ ಈ ಮಗುವಿಗೆ ಏನು ಮಾಡಬೇಕು ಪರಿಹಾರಕ್ಕೆ ವಿಷ್ಣು ಸಹಸ್ರ ನಾಮ ಪಾರಾಯಣ ಮಾಡಬೇಕು ಅದಲ್ಲದೆ ನಾಗದೇವರ ಸೇವೆಯನ್ನು ಸಂ ಪಂಚಮಿ ಪಂಚಮಿಯ ದಿನ ಕುಡುಪು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಅವರ ಹೆಸರಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡುವುದರಿಂದಲೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದರಿಂದಲೂ ಒಳ್ಳೆಯ ಅನು ಅನುಭವಗಳು ಶೀಘ್ರಗತಿಯಲ್ಲಿ ಇಷ್ಟಾರ್ಥ ನೆರವೇರುವ ಯೋಗಗಳು ಉಂಟಾಗುತ್ತೆ ಯಾಕೆಂದರೆ ಈಗ ತಾನೇ ಇವರಿಗೆ ಇಪ್ಪತ್ತೇಳು ವರ್ಷ ಒಂದು ಆರು ಏಳು ತಿಂಗಳಾಗಿದೆ ಅದರಿಂದ ಈ ಕ್ರಮವನ್ನು ಆಚರಣೆ ಮಾಡಲಿ ಒಳ್ಳೇದಾಗುತ್ತೆ ನಮಸ್ಕಾರ ಧನ್ಯವಾದಗಳು ಶೋಭಾ ಅವರಿಗೆ ವೀಕ್ಷಕರೇ ತಾವು ಕೂಡ ಕರೆ ಮಾಡಬಹುದು ತಮ್ಮ ಪ್ರಶ್ನೆಗಳಿಗೆ ಗುರುಗಳಿಂದ ಉತ್ತರವನ್ನು ಕಂಡುಕೊಳ್ಬಹುದು ಅಂತ ಹೇಳುತ್ತಾ ಮುಂದಿನ ಕಾರ್ಯವನ್ನು ಸ್ವೀಕರಿಸಿದ್ದೇವೆ ನಮಸ್ಕಾರ ನಮಸ್ಕಾರ ಹೇಳಿ ಮತ್ತೆ ತಮ್ಮ ಹೆಸರು ಮತ್ತೆ ಯಾರ್ ಬಗ್ಗೆ ಕೇಳಿಕಿದೆ ಅವರ ಜನ್ಮ ದಿನಾಂಕ ಮಂಗಳೂರಿಂದ ಉಮಾ ಅಂತ ಹೇಳಿ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಗಾಯತ್ರಿ ಅಂತ ಹೇಳಿ ಹೆಸರು ಇಪ್ಪತ್ತೈದು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಮೂರು ಇಪ್ಪತ್ತೈದು ಒಂಬತ್ತು ಸಾವಿರದ ಒಂಬೈನೂರ ಏನ್ ಹೆಸರು ಹೇಳಿದ್ರಿ ಗಾಯತ್ರಿ 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 ಏನ್ ಕೇಳಲಿಕ್ಕೆ ಅವರ ಬಗ್ಗೆ ಇದುಂಟು ಸರಿ ಆಗ್ಬೋದಾ ಗಾಯತ್ರಿ ಅವರು ಗೊತ್ತಾಯ್ತು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಜನನಾಗಿದ್ದಾರೆ ನಿಜವಾಗಿ ಹೇಳೋದಾದರೆ ಜಾತಕ ಚೆನ್ನಾಗಿದೆ ಯಾಕೆಂದರೆ ಕರ್ಕಾಟಕ ಲಗ್ನದಲ್ಲಿ ಗುರು ಮತ್ತು ಕೇತು ಹಾಗಾದರೆ ಉತ್ತಮ ಬದುಕಿಗಾಗಿ ಧರ್ಮನಿಷ್ಠೆಯಿಂದ ಬದುಕುವ ಗುಣವಕ್ಕೆ ಮಹತ್ವವನ್ನು ಕೊಡುವ ಮನೋಭಾವನೆ ಈ ಜಾತಕಕ್ಕೆ ಇದೆ ಇದು ಫಸ್ಟ್ ತಿಳ್ಕೊಳ್ಳುವ ಒಂದು ಎರಡನೇದಾಗಿ ಲಗ್ನಾಧಿಪತಿಯಾದ ಚಂದ್ರನು ಪಂಚಮದಲ್ಲಿ ನೀಚ ರಾಶಿಗತನಾಗಿದ್ದಾನೆ ಅದು ಸಹ ಸ್ವಲ್ಪ ವೈವಾಹಿಕ ಜೀವನಕ್ಕೆ ಸ್ವಲ್ಪ ದುರಿತ ಕೊಗಳನ್ನು ಕೊಡುವಂತಹ ಗ್ರಹ ಒಂದು ಎರಡನೇದಾಗಿ ಲಗ್ನ ಸಪ್ತಮ ಭಾವದಲ್ಲಿ ರಾಹು ಈ ಸಪ್ತಮ ಭಾವಾಧಿಪತಿಯಾದ ಶನಿಯು ಲಗ್ನಾಧಿಪತಿಯಾದ ಚಂದ್ರನಿಗೆ ಅತೃಪ್ತ ಶತ್ರು ಗ್ರಹ ಇದರಿಂದಾಗಿ ಇವರಿಗೆ ಸರಿಯಾಗಬಹುದಾ ಅಂತ ನೀವು ಕೇಳಿದಿರಿ ಈಗ ನಡೀತಾ ಇರುವಂತಹ ದಶಾಕಾಲ ಶುಕ್ರ ಮಹಾದಶ ಶುಕ್ರ ದಶೆ ಎಲ್ಲಿ ತನಕ ಇದೆ ಅಂತ ಹೇಳಿದರೆ ಎರಡು ಸಾವಿರದ ಮೂವತ್ತ ಎಂಟನೇ ಇಸ್ವಿಯವರೆಗಿದೆ ಹಾಗಾಗಿ ಶುಕ್ರದಶ ರವಿಭುಕ್ತಿ ಈಗ ಪ್ರಸ್ತುತ ನಡೆಯುವುದರಿಂದ ಸುಮ್ಮನೆ ಸೈಲೆಂಟಾಗಿ ಸಮಾಧಾನವಾಗಿ ಎಲ್ಲಿ ತನಕ ಇರಬೇಕು ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಬರುವ ವರ್ಷ ಜುಲೈ ತಿಂಗಳ ತನಕ ಸಮಾಧಾನವಾಗಿರಬೇಕು ಶುಕ್ರದಶ ರವಿಭುಕ್ತಿ ಹಾಗಾದರೆ ಯಾಕೆ ಈ ರವಿಭುಕ್ತಿ ಅಂತೇಳಿದರೆ ನೀಚಗಾಮಿ ಅಂದರೆ ಇಲ್ಲಿ ಸ್ವಲ್ಪ ಪರಸ್ಪರ ಅರ್ಥೈಸಿಕೊಳ್ಳುವ ಸಮಸ್ಯೆ ಇಬ್ಬರೂ ಸ ಚೆನ್ನಾಗೇ ಇದ್ದಾರೆ ಇಬ್ಬರೂ ಪ್ರಯತ್ನದಲ್ಲಿಯೋ ಅಥವಾ ಏನಾದರೂ ಚಿಕ್ಕಪುಟ್ಟ ಸಮಸ್ಯೆಗಳು ಇರಬಹುದು ಸ್ವಲ್ಪ ಅರ್ಥೈಸಿಕೊಳ್ಳುವ ವಿಚಾರದಲ್ಲಿ ವ್ಯತ್ಯಾಸಗಳು ಇವರಲ್ಲಿ ಉಂಟಾಗುತ್ತೆ ಒಂದು ಶುಕ್ರನು ಈ ಮಗುವಿನ ಜಾತಕದಲ್ಲಿ ಯೋಗಕಾರಕನಾಗಿದ್ದರೂ ಯೋಗಕಾರಕ ಏಕಾದಶಾಧಿಪತಿ ಸುಖಾಧಿಪತಿ ಆಗಿ ದ್ವಿತೀಯದಲ್ಲಿ ಇವರಿಗೆ ಸಿಂಹರಾಶಿಯಲ್ಲಿರುವುದರಿಂದ ಅದು ಶತ್ರು ಕ್ಷೇತ್ರ ಶುಕ್ರನು ಕಳತ್ರಕಾರಕನಾಗಿರುವುದರಿಂದ ಭಾರ ಭರ್ತೃ ಅಂದರೆ ಗಂಡ ಹೆಂಡತಿಯ ಸುಖಭೋಗಗಳನ್ನು ಅನುಗ್ರಹ ಮಾಡುವ ಗ್ರಹ ಯಾರು ಅಂತ ಹೇಳಿದರೆ ಶುಕ್ರ ಹಾಗಾದರೆ ಇಲ್ಲಿ ಶುಕ್ರನಿಗೆ ಸ್ವಲ್ಪ ಸ್ಥಾನಬಲದ ಕೊರತೆ ಇರುವುದರಿಂದ ಇಲ್ಲಿ ಎಲ್ಲಾದರೂ ಒಂದು ಪುಣ್ಯಕ್ಷೇತ್ರಕ್ಕೆ ಮೂರು ಪುಣ್ಯಕ್ಷೇತ್ರಕ್ಕೆ ಹೋಗಲಿ ಇವರು ಅಲ್ಲಿ ಹೋಗಿ ಒಂದೇ ದಿನಕ್ಕೆ ಬೆಳಗ್ಗೆ ಹೋಗಿ ಮಧ್ಯಾಹ್ನ ಅಲ್ಲ ಮೂರು ಪುಣ್ಯಕ್ಷೇತ್ರವನ್ನು ತೀರ್ಥ ಯಾತ್ರೆ ಅಂತ ಹೇಳ್ತೇವೆ ಇದಕ್ಕೆ ಹಾಗೆ ಇಂತಹ ಒಂದು ಚಿಕ್ಕ ದೇ ಕ್ಷೇತ್ರಯಾತ್ರೆಯನ್ನು ಮಾಡಿ ಸೇವೆಯನ್ನು ಮಾಡಿ ಮನೆಯಲ್ಲಿ ಲಕ್ಷ್ಮೀನಾರಾಯಣ ವಿವಾಹ ಪೂಜೆ ಅಂತ ಒಂದು ಕ್ರಮ ಇದೆ ಅದನ್ನು ಮಾಡಬಹುದು ನಿರಂತರವಾಗಿ ಮಂಗಳವಾರ ಶುಕ್ರವಾರ ಮನೆಯಲ್ಲಿಯೇ ದೇವರ ಎದುರಿಗೆ ಕುಳಿತುಕೊಂಡು ಲಲಿತ ಸಹಸ್ರನಾಮ ಪಾರಾಯಣವನ್ನು ಮಾಡುವುದರಿಂದ ದುರ್ಗಾ ಸಪ್ತಶತಿ ಪೂಜೆಯೊಂದಿಗೆ ದುರ್ಗಾ ಹೋಮವನ್ನು ಮಾಡುವುದರಿಂದ ದುರ್ಗಾ ನಮಸ್ಕಾರವನ್ನು ಮಾಡುವುದರಿಂದ ಒಳ್ಳೆಯ ಫಲ ಅನುಭವಿಸ್ತಾರೆ ರವಿಭುಕ್ತಿಯಾಗಿರುವುದರಿಂದ ನಿಮ್ಮ ವಂಶದಲ್ಲಿರುವಂತಹ ಯಾವುದಾದ್ರೂ ದೈವಿಕ ಶಕ್ತಿಗಳಿಗೆ ಸೇವೆಯನ್ನು ಕೊಡ್ತಾ ಬರುವುದು ಭಾರಿ ಒಳ್ಳೆಯದು ರುದ್ರ ಆರಾಧನೆ ಆರಾಧನೆ ಅಂದರೆ ಈಶ್ವರ ದೇವಸ್ಥಾನದಲ್ಲಿ ಏಕಾದಶ ರುದ್ರಾಭಿಷೇಕ ಒಂದು ಸಲ ಮಾಡಿದರೆ ಇದು ಸಹ ಇವರ ಬದುಕಿನಲ್ಲಿ ಬಂದಂತಹ ಅತೃಪ್ತತೆಯಿಂದ ಇವರು ನಿವಾರಣೆಗೊಳ್ತಾರೆ ಅಂತ ಹೇಳ್ತೇನೆ ಏನೇ ಆದರೂ ಸಹ ಈ ನಿಮ್ಮ ಮಗುವಿನಲ್ಲಿ ತಾಳ್ಮೆ ಅಂತ ಹೇಳುವುದು ಅಧಿಕವಾಗಿಟ್ಟುಕೊಂಡು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಜುಲೈ ದಾಟಿದರೆ ಮತ್ತೆ ಇವರ ದಾಂಪತ್ಯದಲ್ಲಿ ಅರ್ಥೈಸಿಕೊಂಡು ಬದುಕುವ ಯೋಗ ಉಂಟಾಗುತ್ತೆ ಅಲ್ಲಿ ತನಕ ಜಾಗ್ರತೆಯಾಗಿರಲಿ ಮುಂದೆ ಒಳ್ಳೆಯದಾಗುತ್ತೆ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ ತಾವು ಕೂಡ ತಮ್ಮ ಕಾರ್ಯ ಮಾಡಿ ಜಾತಕ ಸಂಬಂಧಿ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬಂದ ಮುಂದಿನ ಕರೆನ ಸ್ವೀಕರಿಸ್ತವಾ ನಮಸ್ಕಾರ ಹಲೋ ನಮಸ್ಕಾರಮ್ಮ ಹೇಳಿ ಹಾ ನಾನ್ ದೇವಕಿ ಅಂತ ನನ್ನ ಮಗಳದು ಒಂದು ಕಳಿಯುದಿಲ್ಲ ಅದಕ್ಕೆ ಒಂದು ಲಿಸ್ಟ್ ಅವರ ಹೆಸರು ಜನ್ಮ ದಿನಾಂಕ ಸಮಯ ಹೇಳಿ ಸಮನ್ವಿ ಸಮನ್ವಿ ಕೆಪಿ ಸಮನ್ವಿ ಕೆಪಿ 19 ಆಗಸ್ಟ್ ಹಾ 8 2016 19 8 2016 ಹೌದು 10 5 pm 10 ಗಂಟೆ 5 ನಿಮಿಷ ರಾತ್ರಿ 5 ವರ್ಷ ಆದದಲ್ಲ ಮಗುವಿಗೆ ಹೌದು ಹೌದು ಈಗಲೇ ನಿರ್ಧಾರ ಮಾಡಿದ್ರು ಸರಿ 5 ನಿಮಿಷನಾ ಇಲ್ಲ ಸ್ಕೂಲ್ ಅಲ್ಲಿ ಅತ್ತಿರಿ ಅವಳಿಗೆ ಕಲಿಯುದಿಲ್ಲ ಸ್ವಲ್ಪ ಹೇಳಿ ಡಲ್ಲಿ ಇದೆ ಇಲ್ಲಿ ಗಂಟೆ 5 ನಿಮಿಷ ಐದು ನಿಮಿಷ ಹೌದು ಆ ಎಲ್ಲಿ ಹುಟ್ಟಿದಿದು ಮಗು ಎಲ್ಲಿ ಹುಟ್ಟಿದ್ದಾರೆ 우ಜಿರೆธรรมಸ್ಥಳ ಓಕೆ 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 ಪೂರ್ವ ಭಾದ್ರ ನಕ್ಷತ್ರ ಕುಂಭ ರಾಶಿಯಲ್ಲಿ ಹುಟ್ಟಿದ್ದಾರೆ ಮಗು ಹೌದು ಮಗು ಕಲಿಯುವುದಿಲ್ಲ ಅಂತ ಹೇಳಿ ನಿಮಗೆ ಈಗ ಚಿಂತೆ ಚಿಂತೆ ನೋಡಿ ಮೌನವಾಗಿರ್ತದ ಮಗು ನೋಡೋಣ ಮೌನ ಅಂತ ಹೇಳಿದ್ರೆ ಮಾತಿನ ಸಮಸ್ಯೆ ಇಲ್ಲಲ್ಲ ಇಲ್ಲಿ ಮಾತಾಡುದಿಲ್ಲ ಅಂತ ಇಲ್ಲ ಮಾತು ಕಡಿಮೆ ಆಡ್ತಾಳೆ ಅಂತ ಅಷ್ಟೇ ಹ ಹಾಗಾಗಿ ಈ ಜಾತಕದಲ್ಲಿ ಈ ಪೂರ್ವಾಭಾದ್ರ ನಕ್ಷತ್ರ ಕುಂಭರಾಶಿಯಲ್ಲಿ ಹುಟ್ಟಿದಾಗ ಗುರು ದಶೆಯಲ್ಲಿ ಜನ್ಮ ಎತ್ತುತ್ತಾರೆ ಈಗ ಇವರಿಗೆ ಈಗ ತಾನೇ ದೇವರದಯೇ ಪ್ರಾರಂಭ ಆಗ್ತಾ ಇದೆ ನಿಮಗೆ ಗೊತ್ತೇ ಇದೆ ಕುಂಭರಾಶಿಗೆ ಗೋಚಾರದಲ್ಲಿ ದೇವರದಯೇ ಇಲ್ಲ ಗುರು ಅನುಕೂಲದಲ್ಲಿ ಇಲ್ಲ ಸರ್ವೇಶ್ವಕಾರಕನಾದ ಗುರು ವ್ಯಯದಲ್ಲಿದ್ದಾನೆ ಹಾಗಾಗಿ ಇಲ್ಲಿ ಈ ಸಂದರ್ಭಗಳಲ್ಲಿ ಅವಳ ಆ್ಯಕ್ಟಿವಿಟೀಸ್ಗಳು ನಿಮಗಾಗಲಿ ನಿಮ್ಮ ಆ ಮಗು ಹೋಗುವ ಟೀಚರಿಗಾಗಲಿ ಅದು ಎಲ್ಲರಿಗೂ ಇದೆಯಾ ಈ ಮಗು ಯಾಕೆ ಹೀಗೆ ಮಾಡುತ್ತೆ ಅಂತ ಹೇಳುವ ಮನೋಗುಣಗಳು ಇಂಥ ಸಂದರ್ಭಗಳಲ್ಲಿ ಲಭಿಸುವುದು ಸಹಜ ಅದರಿಂದ ಇದನ್ನು ನೀವು ಮಾನಸಿಕವಾಗಿ ತೆಗೆದುಕೊಳ್ಳುವುದು ನಿಮ್ಮ ಮಾನಸಿಕ ಒತ್ತಡ ಅವಳ ಭವಿಷ್ಯತ್ತಿಗೆ ಪಿಟ್ಟಾಗುತ್ತೆ ಅಂತ ಹೇಳ್ತೇನೆ ನಾನು ಯಾಕೆ ಅವಳ ವಯಸ್ಸೀಗ ಐದು ವರ್ಷ ಐದು ವರ್ಷದಲ್ಲಿ ಮಕ್ಕಳು ಮಕ್ಕಳ ಬಾಲ್ಯಾವಸ್ಥೆಯನ್ನು ಇನ್ನೂ ಅವರು ಬಿಟ್ಟಿಲ್ಲ ಅವರಿಗೆ ಪ್ರೌಢಾವಸ್ಥೆಯೇ ಬಂದಿಲ್ಲ ಅವರಿಗೆ ಭವಿಷ್ಯತ್ತನ್ನು ಕಾಣುವ ಗುಣಗಳು ಈಗ ಉತ್ಪತ್ತಿ ಆಗಿಲ್ಲ ಅವರ ವಯಸ್ಸಿನಲ್ಲಿ ಆವಾಗಲೇ ನಾವು ಅವರು ದೊಡ್ಡ ಒಂದು ಆ್ಯಕ್ಟಿವ್ ಆದಂತಹ ಗುಣಗಳನ್ನು ಹೊಂದಿರಬೇಕು ಅಂತ ಹೇಳುವುದು ಅದು ತಂದೆ ತಾಯಿಯ ತಪ್ಪು ಕಲ್ಪನೆ ಅಂತಲೂ ಹೇಳ್ತೇನೆ ನಾನು ಈಗ ನಾವು ಬೇರೆ ಬೇರೆ ಮಕ್ಕಳನ್ನು ನೋಡುವಾಗ ಅವರವರ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳು ನಮ್ಮ ಮಗುವನ್ನು ನೋಡುವಾಗ ಇಲ್ಲ ಅಂತ ಅನಿಸಬಹುದು ಲೋಕೋ ಭಿನ್ನ ರುಚಿ ಎಲ್ಲರೂ ಒಂದೇ ರೀತಿಯಾಗಿರಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಂದಾಗ ಈ ಮಗುವಿನ ಭವಿಷ್ಯತ್ ಸರಿ ಇಲ್ಲ ಹೇಳುವುದು ನಿಮ್ಮ ತಪ್ಪು ಕಲ್ಪನೆ ಅದರಿಂದ ಜಾತಕ ಇದರಲ್ಲಿ ಒಳ್ಳೆಯ ಯೋಗ್ಯತಾ ವ್ಯಕ್ತಿತ್ವ ಇರುವಂತಹ ಶಕ್ತಿ ಇರುವ ಜಾತಕ ಇದು ಒಂದು ಎರಡು ಮೂರು ಚಿಕ್ಕ ಚಿಕ್ಕ ಅದು ನೀವು ಯಾವ ಮಹಾರಾಜನ ಜಾತಕ ನೋಡಿದರೂ ಒಂಬತ್ತು ಗ್ರಹಗಳು ಅವರಿಗೆ ಸಹಕಾರಿಯಾಗಿರುವುದಿಲ್ಲ ಅದರಲ್ಲಿ ಒಂದು ಮೂರು ಗ್ರಹಗಳು ಸಹಕಾರಿಯಾಗಿರುವಂತಹ ಭಾವದಲ್ಲಿ ಮಿತ್ರಗ್ರಹಗಳು ಇನ್ನೊಂದು ಎರಡು ಗ್ರಹಗಳು ಶತ್ರು ಗ್ರಹಗಳು ಇನ್ನೊಂದು ಎರಡು ಗ್ರಹಗಳು ಛಾಯಾಗ್ರಹಗಳು ಅವರು ಜನ್ಮಕಾಲದಲ್ಲಿದ್ದ ಸ್ಥಾನಕ್ಕನುಗುಣವಾಗಿ ಫಲ ಕೊಡುವುದು ಹೀಗೆ ಶಾಸ್ತ್ರವನ್ನು ವಿಶ್ಲೇಷಣೆ ಮಾಡುವಂತಹ ನಿಯಮದಲ್ಲಿ ನಾವು ಈ ಮಗುವನ ಜಾತಕವನ್ನು ನೋಡಿದರೆ ಈ ಮಗುವಿಗೆ ಭವಿಷ್ಯತ್ತಿಲ್ಲ ಅಂತ ಹೇಳುವ ಹಾಗೆ ಇಲ್ಲ ಈಗ ಇವಳಿಗೆ ಪ್ರೌಢತ್ವ ಇಲ್ಲ ಅಂತ ಒಂದು ಶಬ್ದದಲ್ಲಿ ಮಾಡ್ಬೋದು ಅದರಿಂದಾಗಿ ನೀವು ನಿಮ್ಮ ಇಷ್ಟಕ್ಕೆ ಬೇಕಾದಂತಹ ನಿಯಮವನ್ನು ಅವಳ ಮೇಲೆ ಅಪ್ಲೈ ಮಾಡುವುದಕ್ಕಿಂತಳು ಅವಳು ಯಾವ ವಿಷಯದಲ್ಲಿ ಇಷ್ಟಪಡ್ತಾಳೆ ಅದಕ್ಕೆ ಸಹಕಾರಿಯಾಗುವುದೇ ಇದಕ್ಕೆ ಪ್ರಾಯಶೀತ ಇದು ಬಿಟ್ಟುಕೊಂಡು ನೀವು ಏನಾದರೂ ನನ್ನ ಮ ಆಸೆ ಹೀಗಿದೆ ನೀನು ಇದು ಹೀಗೆ ಮಾಡ್ತಾ ಇದೆಯಾ ಅಂತ ಹೇಳಿದರೆ ಮಗುವನ್ನು ಭವಿಷ್ಯತ್ತನ್ನು ನೀವೇ ಹಾಳು ಮಾಡಿದಾಗೆ ಅಂತ ನೇರವಾಗಿ ಹೇಳ್ತಾ ಇದ್ದೇನೆ ನಾನು ಅದರಿಂದ ಬಾಲ್ಯಾವಸ್ಥೆ ಈ ಮಗುವಿಗೆ ನೀವು ಮಾಡಬೇಕಾದ ಪರಿಹಾರ ಏನು ಹೇಳಿದರೆ ನಿಮ್ಮ ವಂಶದಲ್ಲಿ ಯಾವುದಾದ್ರೂ ಕುಲಗುರುಗಳಿದ್ದರೆ ಅಲ್ಲಿ ಹೋಗಿ ಪಾದಪೂಜೆಯನ್ನು ಮಾಡಿ ಮಂತ್ರಾಕ್ಷತೆ ತಗೊಳ್ಳಿ ಒಂದು ಈ ಮಗುವಿನ ಹೆಸರಲ್ಲಿ ಪ್ರತಿ ವಾರಕ್ಕೊಂದು ಸಲ ವಿಷ್ಣು ಸಹಸ್ರ ನಾಮಾರ್ಚನೆ ತುಳಸಿಯಿಂದ ಮಾಡ್ತಾ ಬನ್ನಿ ಅಲ್ಲದೆ ಹೋದರೆ ಈ ಸರಸ್ವತಿ ಪೂಜೆಯನ್ನು ಸಹ ಶೃಂಗೇರಿಗೆ ಕರೆದುಕೊಂಡು ಹೋಗಿ ಒಂದು ಮಾಡಿಸಿ ಬನ್ನಿ ಅದಲ್ಲದೆ ವಿಷ್ಣು ಸಹಸ್ರ ನಾಮಾರ್ಚನೆಯನ್ನು ನಿರಂತರವಾಗಿ ಮಾಡಿ ಇದನ್ನು ತಪ್ಪದೆ ನೀವು ಎರಡು ಸಾವಿರದ ಇಪ್ಪತ್ತ ಎರಡನೇ ಇಸ್ವೆಯ ಏಪ್ರಿಲ್ ತನಕ ಮಾಡ್ತಾ ಹೋಗಿ ಅದರ ಮೇಲೆ ಅವಳು ಬದಲಾಗ್ತಾಳೆ ಇಷ್ಟು ಮಾಡಿ ಒಳ್ಳೆಯದಾಗುತ್ತೆ ನಮಸ್ಕಾರ ಸರಿಯಮ್ಮ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಇದೀಗ ಒಂದು ಪುಟ್ಟ ವಾಣಿಜ್ಯ ವಿರಾಮವನ್ನು ಪಡ್ಕೊಳ್ಳೋಣ ವಿರಾಮದ ಬಳಿಕ ಮತ್ತೆಮ್ಮ ನಾಲ್ಕು ರಾಶಿಗಳ ವಾರದ ಗೋಚಾರ ಫಲವನ್ನು ಕೇಳೋಣ ಒಂದು ವಿರಾಮದ ಬಳಿಕ ಮತ್ತೊಮ್ಮೆ ತಮಿಳರನ್ನ ಜ್ಯೋತಿಷ್ ಶ್ಲೋಕಕ್ಕೆ ಪ್ರೀತಿಯಿಂದ ಕರೆದೊಯ್ಯತಾ ಮುಂದಿನ ನಾಲ್ಕು ರಾಶಿಗಳ ಬಗ್ಗೆ ವಾರದ ಗೋಚಾರ ಫಲ ಅಂದ್ರೆ ಸಿಂಹರಾಶಿಯಿಂದ ಸಿಂಹರಾಶಿ ಸಿಂಹರಾಶಿಗೆ ಈ ವಾರದ ಪ್ರಾರಂಭ ಕಾಲಗಳೆಲ್ಲ ಸೋಮವಾರ ಮಂಗಳವಾರ ಬುಧವಾರ ಈ ಸಮಯಗಳನ್ನೆಲ್ಲ ನೀವು ವ್ಯರ್ಥ ಮಾಡಲೇಬಾರದು ಏನೆಲ್ಲ ನಿಮ್ಮ ಕರ್ತವ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಕಾಯುತ್ತಾ ಕುಳಿತಿದ್ದೀರಾ ಇದೆಲ್ಲವೂ ಈ ವಾರ ನೆರವೇರುತ್ತೆ ಅವಿವಾಹಿತರಿಗೆ ವಿವಾಹ ಸಂಬಂಧಪಟ್ಟ ನಿರ್ಧಾರಗಳು ಹಾಗೆ ವ್ಯವಹಾರದಲ್ಲಿ ಹೊಸ ತಿರುವುಗಳು ಪ್ರಾರಂಭ ಆಗುವಂಥದ್ದು ಅಥವಾ ನೀವು ಮಾಡಿದ ಇನ್ವೆಸ್ಟ್ಮೆಂಟಿಗೆ ಒಳ್ಳೆಯ ಆದಾಯ ಬರುವಂತಹ ಸಮಯವಾಗಿರುವುದು ಅದಲ್ಲದೆ ದೂರ ಪ್ರಯಾಣ ದೂರ ಸ್ಥಳದಿಂದ ನಿಮಗೆ ಒಳ್ಳೆಯ ಸಹಕಾರಗಳು ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿದ್ದವರಿಗೆ ಹೊಸ ಬದಲಾವಣೆಗಳು ಇದೆಲ್ಲವೂ ನಾಡಿದ್ದು ಶನಿವಾರದವರೆಗೆ ಅಂದರೆ ಮೂವತ್ತನೇ ತಾರೀಕಿನವರೆಗೂ ನಿಮ್ಮ ಇಷ್ಟಾರ್ಥಗಳಿಗೆ ಕೊರತೆ ಇಲ್ಲದೇ ಇರುವ ಅನುಭವಗಳನ್ನು ನೀವು ಪಡಿತೀರಾ ಅದರಿಂದ ಸಮಯ ಈ ವಾರ ಸಿಂಹರಾಶಿಯವರು ವ್ಯರ್ಥ ಮಾಡುವಂತಿಲ್ಲ ಅಂತ ಹೇಳ್ತೇನೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ನಿಮಗೆ ಮಂಗಳವಾರ ಮಧ್ಯಾಹ್ನದ ನಂತರದ ದಿನದಿಂದ ಬುಧವಾರ ಗುರುವಾರ ಶುಕ್ರವಾರವರೆಗೂ ನಿಮ್ಮ ಇಷ್ಟಾರ್ಥಗಳು ಒಳ್ಳೆಯ ಫಲವನ್ನು ಅನುಭವಕ್ಕೆ ಬರುತ್ತೆ ಸಾಲ ಭಯ ಇರಬಹುದು ಅಥವಾ ನೀವು ಸಾಲಕ್ಕೆ ಯಾಚನೆ ಮಾಡುವಂತಹ ಯಾವುದಾದ್ರೂ ವಿಷಯಗಳಿರಬಹುದು ಅಥವಾ ನೀವು ಕ ಮಾಡುವ ವ್ಯವಹಾರಗಳಿಗೆ ಹೊಸ ಬದಲಾವಣೆಗಳು ಉಂಟಾಗುವ ಸಾಧ್ಯತೆಗಳಿರಬಹುದು ಇದೆಲ್ಲದಕ್ಕೂ ಹೊಸ ರೀತಿಯ ಆಯಾಮದ ಫಲಗಳು ಶುಕ್ರವಾರದವರೆಗೆ ಉಂಟಾಗುತ್ತೆ ಅದರಿಂದ ನೀವು ಸಮಯ ವ್ಯರ್ಥ ಮಾಡುವಂತಿಲ್ಲ ಇನ್ನು ಈ ರಾಶಿಯವರಿಗೆ ಸ್ವಲ್ಪ ವಿವಾಹದಲ್ಲಿ ವಿವಾಹ ಯೌವನ ಅವಸ್ಥೆಯಲ್ಲಿರುವ ಹುಡುಗರಿಗೆ ಯುವಕ ಯುವತಿಯರಿಗೆ ಸ್ವಲ್ಪ ಜಾಗ್ರತೆ ಇರಬೇಕು ಅನಿರೀಕ್ಷಿತ ನಂಬಿ ಮೋಸ ಹೋಗುವ ಯೋಗಗಳು ಉಂಟಾಗುತ್ತೆ ಇನ್ನು ಉದ್ಯೋಗದಲ್ಲಿ ಹೊಸ ಬದಲಾವಣೆ ಮತ್ತು ಹೊಸ ವ್ಯವಹಾರವನ್ನು ಸ್ವಂತದಲ್ಲಿ ಮಾಡುವ ಮನೋಗುಣಗಳು ಈಗ ಪ್ರಯತ್ನ ಮಾಡಿದ ಮಾಡುವಂಥ ಸಾಧ್ಯತೆ ಇದ್ದರೆ ಅದು ಒಳ್ಳೆಯದು ಹಾಗಾಗಿ ರಾಶಿಯವರಿಗೆ ಬಹುತೇಕವಾಗಿ ಉತ್ತಮ ವಾರವೇ ಆಗಿದೆ ಬರುವ ವಾರ ಇನ್ನು ತುಲಾರಾಶಿ ತುಲಾರಾಶಿ ಈ ತುಲಾರಾಶಿಯವರಿಗೆ ಮಂಗಳವಾರ ಸಂಜೆ ಬುಧವಾರ ಬೆಳಗ್ಗೆಯವರೆಗೆ ನೀವು ಆದಷ್ಟು ಜಾಗ್ರತೆಯಲ್ಲಿರಬೇಕು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಮುಂದೆ ಹಿಂದೆ ಆಲೋಚನೆ ಮಾಡಿ ಭವಿಷ್ಯತ್ತಿನಲ್ಲಿ ಅದರಿಂದ ಒಳ್ಳೆಯ ಫಲ ಇದೆಯೋ ಅಂತ ತಿಳಿದು ನಂತರ ಅದಕ್ಕೆ ಹೆಜ್ಜೆ ಇಡಿ ಈ ಸಂದರ್ಭದಲ್ಲಿ ತೆಗೆದುಕೊಳ್ಳುವ ನಿರ್ಧಾರವು ನಿಮಗೆ ನಷ್ಟಕಾರಿಯಾಗಿರುತ್ತೆ ಅದು ವ್ಯವಹಾರ ಇರಬಹುದು ಉದ್ಯೋಗದಲ್ಲಿರುವವರು ಮಾಡುವ ಕರ್ತವ್ಯದಲ್ಲಿ ಮಾಡುವ ಶ್ರಮದ ಮತ್ತು ಪ್ರಾಮಾಣಿಕತೆಯ ಬಗ್ಗೆ ಸ್ವಯಂಕೃತ ನಿರ್ಧಾರ ಇರ್ಬೋದು ಮಾಡಬಾರದು ಅದರಿಂದ ಈ ತುಲಾರಾಶಿಯವರಿಗೆ ಆರೋಗ್ಯ ಸ್ಥಿತಿಯ ವ್ಯತ್ಯಾಸ ಉದರ ಸಂಬಂಧಪಟ್ಟ ಸಮಸ್ಯೆಗಳು ಪಿತ್ತ ಜಾಸ್ತಿ ಆಗುವಂತಹ ಸಂದರ್ಭಗಳು ಹಾಗೆಯೇ ಸ್ವಲ್ಪ ಮುಂಗೋಪ ದಿಢೀರಾಗಿ ತೆಗೆದುಕೊಳ್ಳುವ ನಿರ್ಧಾರದಿಂದ ಕಲಹಗಳು ಸಂಭವಿಸುವುದು ಅಮೂಲ್ಯ ವಸ್ತು ನಷ್ಟವಾಗುವುದು ಇದೆಲ್ಲ ಮಂಗಳವಾರ ಸಂಜೆ ಬುಧವಾರದವರೆಗೂ ಇರುವ ಸಾಧ್ಯತೆ ಇದೆ ಅದರಿಂದ ತಾವುಗಳು ಆದಷ್ಟು ಆ ಸೂರ್ಯನಾರಾಯಣ ದೇವರ ಆರಾಧನೆ ಮಾಡುವುದು ಒಳ್ಳೆಯದು ಇನ್ನು ಸ್ಕಂದ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಮಾಡುವುದು ಒಳ್ಳೆಯದು ನಾಗದೇವರ ಪ್ರಾರ್ಥನೆ ಮಾಡುವುದು ಒಳ್ಳೆಯದು ಹಾಗಾಗಿ ಈ ತುಲಾರಾಶಿಯವರು ಬುಧವಾರದ ನಂತರದ ದಿನದಲ್ಲಿ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಈ ಸಂದರ್ಭಗಳು ನಿಮ್ಮ ಪಾಲಿಗೆ ಹೊಸ ತಿರುವನ್ನು ಕೊಡುತ್ತೆ ವಾರಾಂತ್ಯದಲ್ಲಿ ಇಷ್ಟಾರ್ಥಗಳು ನೆರವೇರುತ್ತಾ ಬರುತ್ತದೆ ಹಾಗಾಗಿ ಇಷ್ಟಾರ್ಥಗಳು ನೆರವೇರುತ್ತೆ ಅಂಥೇಳಿ ವಾರದ ಪ್ರಾರಂಭದಲ್ಲಿ ನಿಮಗೆ ಆಗುವ ಅನಿಷ್ಟ ಘಟನೆಗಳಿಗೆ ಅದು ನೀವೇ ಕಾರಣರಾಗುವುದರಿಂದ ಎಚ್ಚರಿಕೆಯನ್ನು ವಹಿಸುವುದರಿಂದ ಅಂತ್ಯದ ಸು ಸಂತೃ ಸಂತೋಷವನ್ನು ವ್ಯಾವಹಾರಿಕದವಾಗಿಯೂ ಅಥವಾ ರಾಜಕಾರಣಿಗಳು ಅಥವಾ ಪೊಲೀಸ್ ಇಲಾಖೆಗಳು ಇದರಲ್ಲಿ ಉದ್ಯೋಗ ಮಾಡುವವರೆಲ್ಲ ತುಂಬ ಎಚ್ಚರಿಕೆಯಾಗಿರಬೇಕು ಅದನ್ನು ಮಾಡಿದರೆ ಒಳ್ಳೆಯದಾಗುತ್ತೆ ಇನ್ನು ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರಿಗೆ ಬಂದಂತಹ ಆಪತ್ತುಗಳಿಂದ ಪಾರಾಗುತ್ತಾ ಆಗುತ್ತಾ ಇರುವ ಲಕ್ಷಣವಿರುವ ವಾರ ಬರುವ ವಾರ ಇನ್ನು ಈ ರಾಶಿಯವರಿಗೆ ಅವಿವಾಹಿತರಿಗೆ ವಿವಾಹ ನಿರ್ಧಾರ ಮಾಡಿಕೊಳ್ಳುವ ಸಾಧ್ಯತೆಗಳು ಉಂಟು ಪ್ರೇಮ ಪ್ರಕರಣಗಳಲ್ಲಿ ಭಾಗಿಯಾಗುವ ಸಾಧ್ಯತೆಗಳೂ ಉಂಟು ಇನ್ನು ನಿಮ್ಮ ಸ್ವಂತ ನಿರ್ಧಾರವೇ ನಿಮಗೆ ಸಮಸ್ಯೆ ಆಗುವ ಸಾಧ್ಯತೆಗಳು ಇದೆ ದೂರ ಸ್ಥಳ ಪ್ರಯಾಣ ಮಾಡುವ ಅವಕಾಶಗಳು ಉಂಟಾಗುತ್ತೆ ಮಂಗಳವಾರ ಬುಧವಾರ ಗುರುವಾರ ಬೆಳಗ್ಗಿನವರೆಗೆ ಯಾವುದೇ ಹೊಸ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವಂತಿಲ್ಲ ನಷ್ಟವೋ ಕಲಹವೋ ಕಾರಣ ಇಲ್ಲದೆ ಆಪಾದನೆಗಳು ಬರುವಂಥದ್ದು ಅಥವಾ ಮಾಡುವ ಕೆಲಸಗಳು ವಿಘ್ನದಿಂದ ಮಾನಸಿಕ ಅತೃಪ್ತವಾಗುವಂತಹ ಘಟನೆಗಳು ಚಿಕ್ಕ ಪುಟ್ಟದಾಗಿ ಸಂಭವಿಸುತ್ತೆ ನಿಮ್ಮ ಆಶ್ರಯದಲ್ಲಿರುವ ಸೇವಕರು ನಿಮ್ಮ ಕೆಲಸದಾಳುಗಳು ಅಂತ ಹೇಳ್ಬೋದು ಅವರಿಂದ ನಿಮ್ಮ ಇಷ್ಟಾರ್ಥಗಳ ಮನೋ ಚಿಂತನೆಗಳ ಪ್ಲ್ಯಾನ್ಗಳು ಉಲ್ಟಾಪಲ್ಟ ಆಗುವ ಸಾಧ್ಯತೆಗಳು ಇದೆ ಅದರಿಂದ ತಿಳಿದು ಹೆಜ್ಜೆ ಇಟ್ಟಾಗ ಯಾರಿಗೆ ಕೊಡುವಂತಹ ವಾಕ್ಯ ಮಾತು ಭರವಸೆ ಇದೆಲ್ಲವೂ ತುಂಬ ಆಲೋಚನೆ ಮಾಡಿ ನೀವು ಬುಧವಾರದವರೆಗೆ ಮಾ ಜಾಗೃತೆಯಾಗಿದ್ದರೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಇದು ನಿಮಗೆ ಒಳ್ಳೆಯ ಕಾಲವಾಗಿ ಅನುಭವಕ್ಕೆ ಬರುತ್ತೆ ಹಾಗಾಗಿ ವೃಶ್ಚಿಕ ರಾಶಿಯವರು ಪ್ರತಿದಿನ ಒಂದು ಇಪ್ಪತ್ತೊಂದು ಗರಿಕೆಯನ್ನು ಪಡೆ ತೆಗೆದು ಆ ಗರಿಕೆಯನ್ನು ಗಣಪತಿಗೆ ದ್ವಾದಶ ನಾಮಾರ್ಚನೆಯನ್ನು ಮಾಡಿಸಿ ಅಥವಾ ಗಣಪತಿ ಕ್ಷೇತ್ರಕ್ಕೆ ಹೋಗಿ ಗಣಪತಿಯ ಸಂಬಂಧಪಟ್ಟ ಸೇವೆಯನ್ನು ಮಾಡ್ತಾ ಬರುವುದರಿಂದ ಒಳ್ಳೆಯ ಸಂತೋಷದ ಬದಲಾವಣೆಗಳು ಉಂಟಾಗುತ್ತೆ ಅಂತ ಹೇಳ್ತೇನೆ ಲಗ್ನ ರಾಶಿಯಲ್ಲಿ ಕೇತು ಶುಕ್ರ ಇರುವುದರಿಂದ ಶುಕ್ರನು ಅಲ್ಲಿ ಪಾಪಾವಸ್ಥೆಯಲ್ಲಿರುವುದರಿಂದ ಸ್ತ್ರೀಯರೊಂದಿಗೆ ವ್ಯವಹರಿಸುವಾಗ ಅಥವಾ ಸ್ತ್ರೀಯರ ವಿಚಾರದಲ್ಲಿ ಹೆಚ್ಚಿನ ಜಾಗರ ಜಾಗರೂಕತೆ ಇಟ್ಟುಕೊಳ್ಳುವುದು ಒಳ್ಳೆಯದು ಅಂತ ಹೇಳ್ತೇನೆ ಸರಿ ಮುಂದಿನ ಕರೆ ಸ್ವೀಕರಿಸೋಣ ನಮಸ್ಕಾರ ಹಲೋ ಹಲೋ ನಮಸ್ತೆ ಹೇಳಿಮ್ಮ ತಮ್ಮ ಹೆಸರು ಮತ್ತೆ ಯಾರ ಬಗ್ಗೆ ಕೇಳಿಕೆ ಅವರ ಗಂಡನ ಬಗ್ಗೆ ಕೇಳಿಕೆ ಹೆಸರು ಜನ್ಮ ದಿನಾಂಕ ಸಮಯ ಅವರ ಹೆಸರು ಮುರುಗನ್ ಮುರುಗನ್ ಹೌದು ಡೇಟ್ ಆಫ್ ಬರ್ತ್ ಒಂದು ಎಂಟು ಎಂಬತ್ತೇಳು ಒಂದು ಎಂಟು ಎಂಬತ್ತೇಳು ಆಗಸ್ಟ್ ಒಂದು ಎಂಬತ್ತೇಳು ಮಧ್ಯಾಹ್ನ ಒಂದು ಗಂಟೆ ಒಂದು ಗಂಟೆ ಮಧ್ಯಾಹ್ನ ಚಿತ್ರಾ ನಕ್ಷತ್ರ ಕನ್ಯಾ ರಾಶಿ ಈಗ ಕೇಳ್ತಾ ಹೋದ ತಿಂಗಳಲ್ಲಿ ಇವರಿಗೆ ಉದ್ಯೋಗದಲ್ಲಿ ಅಥವಾ ಎರಡು ತಿಂಗಳಿಂದ ಈಚೆಗೆ ಮಾಡುವ ಉದ್ಯೋಗದಲ್ಲಿ ಬದಲಾವಣೆಯ ಯೋಗಗಳು ಉಂಟಾಗಿದೆಯೋ ಹಾ ಹಾಗಾಗಿ ಇವರಿಗೆ ಈಗ ಒಂದು ಸ್ಥಳವನ್ನು ಬಿಟ್ಟು ಇನ್ನೊಂದು ಸ್ಥಳದಲ್ಲಿ ಅಥವಾ ಒಂದು ಕಂಪನಿಯನ್ನು ಬಿಟ್ಟು ಇನ್ನೊಂದು ಕಂಪಿನಿಯಲ್ಲಿಯೋ ಅಥವಾ ಒಂದು ಒನ್ ಒಂದು ವ್ಯವಹಾರದ ಸ್ಥಳದಲ್ಲಿ ಮಾಡುವ ಕರ್ತವ್ಯವನ್ನು ಇನ್ನೊಂದು ವ್ಯವಹಾರಕ್ಕೆ ಬದಲಾಯಿಸಿಕೊಳ್ಳುವ ಯೋಗ ಈ ಇವರಿಗೆ ಬರುವ ತಿಂಗಳು ಡಿಸೆಂಬರ್ ಒಂಬತ್ತರ ನಂತರ ಒಳ್ಳೆಯದಿದೆ ಅಲ್ಲಿಯ ತನಕ ಇವರ ಜಾತಕದಲ್ಲಿ ಗೋಚಾರದಲ್ಲಿಯೋ ಅಸಮಾಧಾನವಾದ ಫಲಗಳಿದೆ ಹಾಗೆಯೇ ಪಂಚಮ ಶನಿ ಇದೆ ಜಾಸ್ತಿಯಾಗಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಚಿಂತೆಯನ್ನು ಜಾಸ್ತಿ ಮಾಡಿಕೊಳ್ಳುವ ಗುಣ ನಿಮ್ಮ ಯಜಮಾನರಿಗಿದೆ ಚಿಂತೆ ಮಾಡಿ ಯಾವ ಪ್ರಯೋಜನವೂ ಇಲ್ಲ ಅಂಥೇಳಿ ಚಿಂತೆಯನ್ನು ಬಿಟ್ಟರೆ ಅದೊಂದು ಪರಿಹಾರ ಈಗ ನಾವು ಪರಿಹಾರ ಪರಿಹಾರ ಪ್ರಾಯಶ್ಚಿತ ಮಾಡಬೇಕು ಪೂಜೆ ಮಾಡಬೇಕು ದೋಷ ಕಡಿಮೆ ಆಗಬೇಕು ಅಂತ ನಾವೆಲ್ಲ ಭಾವಿಸುವುದು ಸಹಜ ನಮ್ಮಲ್ಲಿಯೇ ಇರುವಂಥ ದೋಷಗಳನ್ನು ಸರಿ ಮಾಡಿಕೊಳ್ಳದೆ ಹೋದರೆ ದೇವತಾ ಕ್ಷೇತ್ರದಲ್ಲಿ ಯಾಗ ಯಜ್ಞಗಳು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ಅದರಿಂದಾಗಿ ಇವರಿಗೆ ಈಗ ನಡೀತಾ ಇರುವಂಥ ದಶಾಕಾಲ ಗುರುಮಹಾರ್ದಶ ಗುರುದಶೆಯಲ್ಲಿ ರವಿಭುಕ್ತಿ ಈಗ ಪ್ರೆಸೆಂಟ್ ಪ್ರಾಪ್ತಿಯಾಗಿದೆ ಅದು ಎರಡು ಸಾವಿರದ ಇಪ್ಪತ್ತೆರಡನೇ ಜನವರಿ ಇಪ್ಪತ್ತೆರಡರವರೆಗೆ ಇದೆ ಅದರ ನಂತರ ಚಂದ್ರಭುಕ್ತಿ ಅಲ್ಲಿ ನಿಮ್ಮ ಯಜಮಾನರ ಜೀವನದ ಹೊಸ ಬದಲಾವಣೆಗಳು ಉಂಟಾಗುತ್ತೆ ಇವರ ಜಾತಕದಲ್ಲಿ ಗುರುಗ್ರಹ ಶುಭಾವಸ್ಥೆಯಲ್ಲಿದ್ದಾನೆ ಆದರೆ ಯೋಗಕಾರಕನಲ್ಲ ಹಾಗಾದರೆ ಯೋಗಕಾರಕನಲ್ಲದೇ ಇರುವ ಗುರು ಜೀವನ ವ್ಯಾಪ್ತಿಗೆ ಕಷ್ಟ ಕೊಡುವವನಲ್ಲ ಸಂಪತ್ತಿಗೆ ಅವನು ಕೊಡ್ತಾ ಇರ್ತಾನೆ ಆದರೆ ನಮ್ಮ ಪ್ಲ್ಯಾನಿಗೆ ಸರಿಯಾದಂತಹ ಇಷ್ಟಾರ್ಥಗಳು ದೊರಕಿ ಬರುವಂಥದ್ದು ನಿಧಾನವಾಗಬಹುದು ಅದರಿಂದ ವಿಷ್ಣು ಆರಾಧನೆ ನಿಮ್ಮ ಪಾರಂಪರೆಯಲ್ಲಿ ನಿಮ್ಮ ಕುಲದೇವರ ಪ್ರಾರ್ಥನೆಯನ್ನು ಮಾಡುವುದು ಮುರುಘನ್ ಅಂತ ಹೇಳಿದಿರಿ ನೀವು ನಿಮ್ಮ ಕುಲದೇವರ ಆರಾಧನೆಗೆ ಮಹತ್ವ ಕೊಡ್ತಾ ಬರುವುದು ಭಾರಿ ಒಳ್ಳೆಯದು ಇವರಿಗೆ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡನೇ ಜೂನ್ ತಿಂಗಳ ನಂತರ ಏನು ಪ್ರಾರಂಭ ಮಾಡ್ತಾರೆ ವ್ಯಾವಹಾರಿಕವಾಗಿ ಇದು ಇವರ ಬದುಕಿಗೆ ಹೊಸ ತಿರುವನ್ನು ಕೊಡುತ್ತೆ ಪಾಲುದಾರರೊಂದಿಗೆ ಸೇರಿ ಹೊಸ ವ್ಯವಹಾರವನ್ನು ಮಾಡುವ ವ್ಯಾಪಾರವನ್ನು ಮಾಡುವ ಒಂದು ಹೊಸ ಆಯಾಮ ಹೊಸ ಆದಾಯ ಬರುವ ದಾರಿಯಲ್ಲಿಯೂ ಇವರು ಇವರನ್ನು ತೊಡಗಿಸಿಕೊಳ್ಳುವ ಸಾಧ್ಯತೆಗಳು ಉಂಟಾಗುತ್ತೆ ಅದರಿಂದ ಅಲ್ಲಿಯವರೆಗೆ ಸಮಾಧಾನವೇ ಪ್ರಧಾನ ಸಹನೆಯೇ ಸಂತೃಪ್ತಿ ಹಾಗೆ ಬದುಕಿನ ಭವಿಷ್ಯತ್ತನ್ನು ಕಾದು ಬದಲಾವಣೆ ಮಾಡಿಕೊಳ್ಳುವುದೇ ಮಾನವೀಯ ಗುಣ ಈ ಮೂರನ್ನು ಇವರು ಸೇರಿಸ್ಕೊಳ್ಬೇಕು ಒಳ್ಳೇದಾಗುತ್ತೆ ದೇವರು ಒಳ್ಳೇದು ಮಾಡಲಿ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ ತಾವು ಕೂಡ ಕರೆ ಮಾಡಿ ತಮ್ಮ ಪ್ರಶ್ನೆಗಳಿಗೆ ಗುರುಗಳಿಂದ ಉತ್ತರವನ್ನು ಕಂಡುಕೊಳ್ಬೋದು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಯಲ್ಲಿ ಟಿ ವಿ ಪರದ ಮೇಲೆ ಬಿಡಿ ಬರ್ತಾ ಇದೆ ಅರವತ್ತ್ಮೂರು ಅರುವತ್ತೆರಡು ಮೂವತ್ತೊಂಬತ್ತು ನಲವತ್ತು ಹತ್ತು ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬಹುದು ಕಂಡುಕೊಳ್ಬೇಕಾದ್ರೆ ನಿಮ್ಮ ಅಂದ್ರೆ ಯಾರ ಬಗ್ಗೆ ಕೇಳಿಕಿದೆ ಅವರ ಜನನದ ದಿನಾಂಕ ಮತ್ತು ಸಮಯವನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಬೇಕು ಒಂದು ವೇಳೆ ಪರದೇಶದಲ್ಲಿ ಪರ ರಾಜ್ಯಗಳಲ್ಲಿ ಅವರು ಜನ್ಮಿಸಿದ್ರೆ ಅದನ್ನು ಕೂಡ ಹೇಳಬೇಕಾಗ್ತದೆ ಅಂತ ಹೇಳೋದು ಮುಂದಿನ ಕರೆ ಸ್ವೀಕರಿಸಿದ್ದೇವೆ ನಮಸ್ಕಾರ ನಮಸ್ತೆ ಹೇಳಿಕಿದೆ ಮಗನ ಬಗ್ಗೆ ಅವರ ಹೆಸರು ಮತ್ತು ಸಮಯ ದಿನಾಂಕ ಹೇಳಿ ಎಂಟು ನಾಲ್ಕು ಏಪ್ರಿಲ್ ಎಂಟು ಎರಡು ಸಾವಿರದ ಐದು ಸಮಯ ರೇವತಿ ನಕ್ಷತ್ರ ಸಮಯ ಸಮಯ ಹೇಳಿ ಸಮಯ ಹೇಳಿ ಅಮ್ಮ ಆರು ಹತ್ತೊಂಬತ್ತು ಆರು ಗಂಟೆ ಹತ್ತು ಸಂಜೆ ಆರು ಗಂಟೆ ಹತ್ತೊಂಬತ್ತು ನಿಮಿಷ ಧರ್ಮೇಶ್ ಅವರ ಏನ್ ವಿಷಯ ಕೇಳಿಕೆ ಅವನು ಓದ್ಲಿಕ್ಕೆ ಹುಷಾರಿದ್ದಾನೆ ಏನ್ ಮತ್ಲು ಓದುದಿಲ್ಲ ಮನೆಯಲ್ಲಿ ಸೆಕೆಂಡ್ ಇಯರ್ ಪಿವಿಯ ಹಾ ಹಾ ಇವರಿಗೆ ಹೇಳಿದ್ರೆ ರೇವತಿ ನಕ್ಷತ್ರ ಮೀನ ರಾಶಿ ಅಲ್ವಾ ಮೀನಾ ರಾಶಿ ಪಂಚಗ್ರಹ ಯೋಗ ರವಿ ಚಂದ್ರ ಬುಧ ಶುಕ್ರ ರಾಹು ಮೀನರಾಶಿಯಲ್ಲಿ ಪಂಚಗ್ರಹ ಯೋಗ ಇರುವ ಜಾತಕ ಲಗ್ನಾಥ ಸಪ್ತಮದಲ್ಲಿ ಪಂಚಗ್ರಹ ಯೋಗ ವಿದ್ಯಾ ಸ್ಥಾನಾಧಿಪತಿಯಾದಂತಹ ಭಾವದಲ್ಲಿ ಉಚ್ಚ ಕುಜ ಚಿಂತೆ ಮಾಡೋದು ಬೇಡ ಮತ್ತು ಕುಜನೂ ಪಂಚಮಾಧಿಪತಿ ಕರ್ಮರಾಶಿಯಲ್ಲಿರುವುದು ದಶಮ ಭಾವದಲ್ಲಿರುವುದು ಒಳ್ಳೆಯದು ಶನಿಗೆ ಹತ್ತನೇ ಭಾವ ಹನ್ನೊಂದನೇ ಭಾವವು ಒಳ್ಳೆಯ ಜೀವನದಲ್ಲಿ ಶ್ರಮದಿಂದ ಸಂಪಾದನೆ ಮಾಡಬೇಕು ಅಂತ ಹೇಳುವ ತತ್ವವನ್ನು ಈ ಮಗು ಜೀವನದಲ್ಲಿ ಅಳವಡಿಸ್ಕೊಳ್ತಾನೆ ಫ್ಯೂಚರ್ ಚಿಂತೆ ಮಾಡಬೇಡಿ ಇಂಜಿನಿಯರಿಂಗ್ ಲೈನ್ ಮಾಡ್ತಾರೆ ಇವರು ಇಂಜಿನಿಯರ್ ಆಗಿ ಕೇಳಿಸ್ತಾ ಇದೆಯಲ್ಲ ಹಾಗೆ ಸಿ ಎ ಮಾಡಬೇಕಂತ ಸಿ ಎ ಮಾಡುವುದು ಇವರಿಗೆ ಬುಧನು ನೀಚನಾಗಿರುವುದರಿಂದ ನೀಚ ಭಂಗವಾದರೂ ಬುಧನಿಗೆ ಬಲಹೀನತೆ ಇರುವುದರಿಂದ ಅಲ್ಲಿ ಸಿ ಎ ಮಾಡುವುದು ಸ್ವಲ್ಪ ಕಷ್ಟ ಸಾಧ್ಯ ಅಂತ ಅನಿಸುತ್ತೆ ಇದರಲ್ಲಿ ಈಗ ಏನು ತಗೊಂಡಿದ್ದಾರೆ ಅವರು ಹಾಗಾಗಿ ಬುಧನ ಕ್ಷೇತ್ರದಲ್ಲಿ ಶನಿ ಇರುವುದರಿಂದ ಎಂಬ ಮಾಡಿದ್ರು ಹಾ ಅದನ್ನು ಮಾಡಬಹುದು ಅದೇ ಎರಡು ಮತ್ತೆ ಮತ್ತೆ ಅವರು ಗಣಿತ ಗಣಿತ ಶಾಸ್ತ್ರಜ್ಞನಾಗ್ಲಿಕ್ಕೆ ಬುಧಗ್ರಹ ಬಲಾಢ್ಯನಾಗಿರಬೇಕು ನಿಪುಣ ಯೋಗ ಇದೆ ಚಿಂತೆ ಮಾಡುದು ಬೇಡ ಬುದ್ಧಿವಂತ ಇನ್ನು ನೀವು ಕೇಳಿದ ಮಾತಿಗೆ ಉತ್ತರ ಏನು ಅಂತ ನೋಡಿ ಮಗುವಿಗೆ ನಡೆಯುವಂತಹ ದಶಾಕಾಲ ಈಗ ಚೆನ್ನಾಗಿಲ್ಲ ಏನು ಒಂದು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸುವವರೆಗೆ ಇನ್ನೂ ಮೂರು ವರ್ಷ ನೀವು ಕಾಯಬೇಕು ಅಲ್ಲಿಯವರೆಗೆ ನಿಮಗೆ ಇವನ ವಿಷಯದಲ್ಲಿ ಪ್ರಶ್ನಾರ್ಥಕಗಳೇ ಇರುತ್ತೆ ಅದು ಸ್ವಲ್ಪ ಜಾಸ್ತಿಯಾದ ಅಸಮಾಧಾನಗಳು ಸಂಭವಿಸುವುದು ಯಾವಾಗ ಅಂತ ಕೇಳಿದರೆ ಅದನ್ನು ಮನಸ್ಸಲ್ಲಿ ಗಟ್ಟಿಯಾಗಿಟ್ಟುಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಇಪ್ಪತ್ತೆರಡು ತಾರೀಕಿನ ನಂತರ ಅಲ್ಲಿ ಕೇತುದಶ ಶನಿಭುಕ್ತಿ ಕೇತುದಶ ಏಳು ವರ್ಷ ಕಾಲ ಯಾವುದೇ ಮಕ್ಕಳಿಗೆ ಕೇತು ದಶ ಬಂದಾಗ ಕಾಲದಲ್ಲಿ ಅವರು ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಗುವುದು ಅಲಸ್ಯ ಬೇರೆ ವಿಚಾರದತ್ತ ಮನಸ್ಸನ್ನು ಹರಿಸುವುದು ಅವರಿಗೆ ಬೇಗ ಸ್ವಯಂಕೃತ ಚಿತ್ತದ ಮೆಮೊರಿಯ ವ್ಯತ್ಯಾಸಗಳು ಬರುವುದು ಇದೆಲ್ಲ ಸಂಭವಿಸುವ ಸಾಧ್ಯತೆಗಳಿದೆ ಇವನಿಗೆ ಶಂಕಪುಷ್ಟಿ ಅಂತ ಹೇಳುವ ಒಂದು ಆಯುರ್ವೇದದ ಔಷಧಿ ಸಿಗುತ್ತೆ ಅದನ್ನು ನೀವು ಪ ತೆಗೆದು ಇವನಿಗೆ ಸೇವನೆ ಮಾಡಲಿಕ್ಕೆ ಕೊಡಿ ಶಂಕಪುಷ್ಟಿ ಅಂತ ಅದನ್ನು ನೀವು ಮಗುವಿಗೆ ಸೇವನೆ ಮಾಡುವುದು ಇಂಥ ಸಂದರ್ಭದಲ್ಲಿ ಒಳ್ಳೆಯದು ಲಗ್ನದಲ್ಲಿಯೇ ಕೇತು ಇರುವುದರಿಂದ ಪಾಪೇ ಲಗ್ನಗತೆ ಪರಾಜಿತ ಅಂದರೆ ಲಗ್ನದಲ್ಲಿ ಪಾಪಗ್ರಹ ಇದ್ದರೆ ಸೋಲುಗಳು ಬರುತ್ತೆ ಅಂತ ಧನಕ್ಷಯ ಅಂತ ಸ್ಥಾನಭ್ರಂಶ ಅಂತ ಶಾಲೆಗಳನ್ನು ಅಥವಾ ಸ್ಕೂಲ್ಗಳನ್ನು ಬದಲಾಯಿಸಿಕೊಳ್ತೇನೆ ಅಂತೇಳುವ ಮನೋಗುಣಗಳು ಬರುತ್ತೆ ಅದರಿಂದಾಗಿ ಇವನು ಸ್ವಲ್ಪ ಓದಿನಲ್ಲಿ ಆಸಕ್ತಿ ಕಡಿಮೆಯಾಗಿ ಆ ಆ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದುವ ಸಾಧ್ಯತೆಗಳಿದೆ ಗಣಪತಿಯ ಸೇವೆ ಇದಕ್ಕೆ ಪ್ರಥಮ ಆರಾಧನೆಗೆ ಪರಿಹಾರದ ದಾರಿ ಇನ್ನೊಂದು ನಿಮ್ಮ ವಂಶದಲ್ಲಿ ತಾಯಿಯ ವಂಶದಲ್ಲಿ ದೈವಿಕ ಸೇವೆಯನ್ನು ಸಂಕ್ರಮಣದ ದಿನ ಇವನ ಹೆಸರಲ್ಲಿ ಸ್ವಲ್ಪ ಎಳ್ಳೆಣ್ಣೆ ತಿಲತೈಲವನ್ನು ಕೊಟ್ಟು ಆ ದೈವಾರಾಧನೆಗೆ ಹೆಚ್ಚಿನ ಮಹತ್ವ ಕೊಡಿ ಬೆಳಗ್ಗೆ ಮುಂಚೆ ಇವನಿಗೆ ಬೇಗ ಏಳಲಿಕ್ಕೋಸ್ಕರ ಇವನಿಗೆ ಸ್ವಲ್ಪ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಓದುವ ಪ್ರಯತ್ನಕ್ಕೆ ಪ್ರಾಧಾನ್ಯತೆ ಕೊಡಲಿ ಕೇತುಗ್ರಹ ಯಾವಾಗಲೂ ಛಾಯಾಗ್ರಹ ಅದಂದರೆ ರಾತ್ರಿ ಕಾಲದಲ್ಲಿ ಜಾಸ್ತಿ ಓದುವಂಥ ಗುಣ ಇರುತ್ತೆ ಅದನ್ನು ಬಿಟ್ಟು ಕಾಲದಲ್ಲಿ ಓದುವಂತಹ ಗುಣವನ್ನು ಇವನಿಗೆ ಮಾರ್ಗದರ್ಶನ ಕೊಡಿ ಇದೆಲ್ಲ ವ್ಯಕ್ತಿತ್ವದ ಬದಲಾವಣೆಗೆ ಬೇಕಾದ ಪರಿಹಾರಗಳು ಅಂತ ತಿಳ್ಕೊಳ್ಳಿ ನಾವು ಜನರಲ್ಲಾಗಿ ಅಡ್ವೈಸ್ ಮಾಡ್ತೇವೆ ಅಂತ ತಿಳ್ಕೊಳ್ಬೇಡಿ ಶಾಸ್ತ್ರ ಏನು ಹೇಳುತ್ತೋ ಎಲ್ಲವೂ ಹೋಮನೇ ಹೇಳುವುದಿಲ್ಲ ಅದು ನಮ್ಮಲ್ಲಿ ನಾವು ಏನು ಬದಲಾಗಬೇಕು ಅಂತ ಹೇಳುವ ಮಾರ್ಗವು ಶಾಸ್ತ್ರವು ಹೇಳಲ್ಪಡುತ್ತೆ ಅದನ್ನು ನಾವು ಆಶ್ರಯಿಸಿದಾಗ ಮಾತ್ರ ನಮ್ಮ ಜೀವನಕ್ಕೆ ಎಲ್ಲವನ್ನು ನಾವು ಸಕಾಲದಲ್ಲಿ ಪಡೆದುಕೊಳ್ಳಬಹುದು ಅಂತ ಹೇಳ್ತೇನೆ ಈ ಕ್ರಮ ಆಚರಣೆ ಮಾಡಿ ದೇವರುಳ್ಳೇದು ಮಾಡಲಿ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ ತಾವು ಕೂಡ ಕರೆ ಮಾಡ್ಬೋದು ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೋದು ಈ ಮಧ್ಯೆ ನಾವು ಕೊನೆಯ ಮೂರು ಅಂದರೆ ನಾಲ್ಕು ರಾಶಿಗಳ ಬಗ್ಗೆ ಧನು ಹಾ ಮಕರ ಕುಂಭ ಮೀನ ಈಗ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಈಗಾಗಲೇ ಗೊತ್ತಿದೆ ಸಾತ ಶನಿ ನಡೀತಾ ಇದೆ ಹಾಗಂದಾಗ ಧನುರ್ ರಾಶಿಗೆ ಶನಿಯು ಮಿತ್ರನಾಗಿರುವುದರಿಂದ ಮಿತ್ರನಾದ ಗ್ರಹವು ಶುಭಾವಸ್ಥೆಯಲ್ಲಿ ಜನನ ಕಾಲದಲ್ಲಿ ಏನಾದರೂ ಇದ್ದಿದ್ದರೆ ಏಳುವರೆ ಕಾಲದಲ್ಲಿ ಉನ್ನತ ಮಟ್ಟವನ್ನೇ ಮುಟ್ಟುವ ಯೋಗವನ್ನು ಈ ಶನಿಯು ಕೊಡ್ತಾನೆ ಅದರಿಂದ ಧನುರಾಶಿಯವರಿಗೆ ಬರುವ ವಾರದಲ್ಲಿ ಅಂದರೆ ನಾಳೆ ಭಾನುವಾರದಿಂದ ಅಥವಾ ನಾಡಿದ್ದು ಸೋ ನಾಳೆ ಸೋಮವಾರದಿಂದ ತಪ್ಪಾಗಿದೆ ಕ್ಷಮಿಸಿ ನಾಳೆ ಸೋಮವಾರದಿಂದ ಇವರಿಗೆ ನಿರಂತರ ಬುಧವಾರದವರೆಗೆ ಇವರು ಇಷ್ಟಾರ್ಥಗಳ ಎಲ್ಲ ಫಲಗಳನ್ನು ಅನುಭವಿಸುತ್ತಾರೆ ವಿವಾಹ ವಿಚಾರದಲ್ಲಿಯೋ ಹೊಸ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ಅನಿರೀಕ್ಷಿತ ಹೊಸ ವ್ಯಕ್ತಿಗಳ ಬಂಧುಗಳ ಪರಿಚಯಗಳಾಗುವುದು ವಿವಾಹಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳುವ ಯೋಗಗಳು ಹಾಗೆ ನಿಮ್ಮ ಬಹುಕಾಲದಿಂದ ಅಪೇಕ್ಷೆ ಮಾಡಿದಂತಹ ತೀರ್ಮಾನಗಳು ಈಡೇರುವಂತಹ ಯೋಗಗಳನ್ನು ಬರುವ ವಾರ ಪಡೆದುಕೊಳ್ಳುತ್ತೀರಾ ಒಂದು ಯವನಸ್ಥ ವ್ಯಕ್ತಿಗಳು ಇನ್ನು ಬಾಲ್ಯಾವಸ್ಥೆಯ ಮಕ್ಕಳು ಅವರಿಗೂ ಸಹ ಸೊ ಸ್ವಲ್ಪ ಆರೋಗ್ಯದ ಏರುಪೇರುಗಳು ಉಂಟಾಗುವ ಸಾಧ್ಯತೆಗಳಿದೆ ಕಫ ಮತ್ತು ಬಾಧೆಗಳು ಏನಾದರೂ ಹೋದಲ್ಲಿ ಬಂದಲ್ಲಿ ನೀರಿನ ಬದಲಾವಣೆ ಆಯಿತು ಹಾಗಾಗಿ ಕಫ ಆಯಿತು ಅಂತ ಹೇಳ್ತೇವಲ್ಲ ಅದರಿಂದ ನೀವು ನೀರನ್ನು ಸೇವಿಸುವ ವಿಚಾರದಲ್ಲಿ ಜಾಗ್ರತೆಯಾಗಿ ಸೇವಿಸುವುದು ಒಳ್ಳೆಯದು ಇನ್ನೊಂದು ಏನು ಅಂತ ಹೇಳಿದರೆ ವ್ಯಾಪಾರ ಮಾಡುವವರಿಗೆ ವ್ಯಾಪಾರದಲ್ಲಿ ಹೊಸ ವ್ಯಕ್ತಿಯ ಪರಿಚಯ ಆಗಿ ಈ ಹಿಂದಿನ ಕನಿಷ್ಠ ಲಾಭದಾಯಕವಾದ ವಸ್ತು ಅಧಿಕ ಲಾಭದಾಯಕವಾದಂತಹ ವಿಚಾರದಲ್ಲಿ ವ್ಯವಹಾರ ಅಭಿವೃದ್ಧಿಗೊಳ್ಳುತ್ತೆ ಒಂದು ಮೇಲಾಧಿಕಾರಿಗಳ ಪ್ರಶಂಸೆಗಳು ಅಧಿಕಾರಿಗಳಿಗೆ ಸಿಗುತ್ತೆ ಧನುರಾಶಿಯವರಿಗೆ ವಾರಾಂತ್ಯದಲ್ಲಿ ಸ್ವಲ್ಪ ಶನಿವಾರ ಭಾನುವಾರ ಅಸಮಾಧಾನ ಇದೆ ಅಲ್ಲಿಯವರೆಗೂ ಉತ್ತಮವಾದ ಫಲವೇ ಲಭಿಸುತ್ತೆ ಅಂತ ಹೇಳ್ತೇನೆ ಇನ್ನು ಮಕರ ರಾಶಿ ಈ ಮಕರ ರಾಶಿಯವರಿಗೆ ಮುಂಡುತನ ದೂರ ಇಟ್ಟು ಇಟ್ಕೊಳ್ಬೇಕು ತಾವು ಅಥವಾ ಮಾಡುವ ಕೆಲಸ ಅದು ಬೇಗ ಮುಗಿಯದೇ ಇರುವಂಥದ್ದು ಅದ ಮಾಡಿದಷ್ಟೂ ಕೆಲಸ ಮುಗಿಯಲಿಲ್ಲ ಹೇಳುವ ಮನೋಭಾವನೆಗಳ ಗಿಲ್ಟಿ ಫೀಲಿಂಗ್ಗಳು ಉಂಟಾಗುತ್ತೆ ಇನ್ನು ತಾವು ಆದಷ್ಟು ಜಾಗ್ರತೆಯಾಗಿ ಅಪರಿಚಿತರೊಂದಿಗೆ ವ್ಯವಹಾರವನ್ನು ಮಾಡಬಾರದು ಇನ್ನು ನೀವು ಸಡ ಮಾಡಿಕೊಂಡು ಬಂದಂಥ ಸಂಸ್ಥೆಗಳಲ್ಲಿ ಆದಾಯದ ಕೊರತೆಗಳು ಅಧಿಕವಾಗಿ ಕಾಣುವ ಸಾಧ್ಯತೆಗಳು ಸೋಮವಾರ ಮಂಗಳವಾರ ಇದೆ ಬುಧವಾರದ ನಂತರ ನಿಮ್ಮ ನೀವು ತೆಗೆದುಕೊಂಡ ಈ ಹಿಂದೆ ತೆಗೆದುಕೊಂಡ ನಿರ್ಧಾರಗಳು ಅದು ಫಲಕಾರಿಯಾಗುವ ಯೋಗವನ್ನು ನೀವು ಮಂಗಳವಾರ ಬುಧವಾರ ಗುರುವಾರ ಈ ಮೂರು ದಿನದಲ್ಲಿ ಅನುಭವಿಸ್ತೀರ ಪುನಃ ಶನಿವಾರ ಭಾನುವಾರ ಧನನಷ್ಟ ಯೋಗವೂ ಇದೆ ಅದರಿಂದ ಆ ಸಂದರ್ಭದಲ್ಲಿಯೂ ನಿಮಗೆ ಏರಿಳಿತಗಳಿರುವಂತಹ ಫಲಗಳು ಬರುವ ವಾರದಲ್ಲಿ ವಾರಾಂತ್ಯದಲ್ಲಿ ನಿಮಗೆ ಪ್ರಾಪ್ತವಾಗುವ ಲಕ್ಷಣಗಳಿದೆ ಇನ್ನು ನೀವು ತೆಗೆದುಕೊಂಡ ನಿರ್ಧಾರಗಳು ವಿ ಅವಿವಾಹಿತರಿಗೆ ನೋಡಿಯೂ ಅದು ಪೂರ್ಣವಾಗಿ ನಿರ್ಧಾರಗೊಳ್ಳದೇ ಇರುವಂತಹ ಅಡಚಣೆಗಳು ಉಂಟಾಗುತ್ತೆ ಅದರಿಂದ ನೀವು ಪ್ರಾರ್ಥನೆಯೇ ನಿಮಗೆ ಉತ್ತಮವಾದ ಫಲದಾಯಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇನ್ನು ಕುಂಭ ಕುಂಭ ಕುಂಭರಾಶಿ ಕುಂಭರಾಶಿಯವರಿಗೆ ನಿಮ್ಮ ಏನು ಅನಿರೀಕ್ಷಿತ ನಿರ್ಧಾರಗಳು ಪ್ರಯತ್ನ ಪಡುತ್ತೀರಾ ವ್ಯಾವಹಾರಿಕವಾಗಿ ಒಳ್ಳೆಯದಿರುತ್ತೆ ತುಂಬ ಸಾಧನೆ ಮಾಡುವ ಮನೋಗುಣಗಳಿರುತ್ತೆ ಆದರೆ ಇಷ್ಟಪಟ್ಟ ಕರ್ತವ್ಯಗಳು ನಿಧಾನಗತಿಯನ್ನು ಕಾಣಿಸುತ್ತೆ ಪ್ರಯಾಣ ಮಾಡುವ ಯೋಗಗಳು ನಿಮಗೆ ಬರುವ ವಾರದಲ್ಲಿ ತುಂಬ ಹೆಚ್ಚಿನದ್ದಾಗಿ ಲಭಿಸುವ ಸಾಧ್ಯತೆ ಇದೆ ದೂರ ಪ್ರಯಾಣ ಮಕ್ಕಳ ವಿಷಯದಲ್ಲಿ ಹೊಸ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಯೋಗವು ಗೃಹಸ್ಥಾಶ್ರಮಗಳಿಗೆ ಬರುತ್ತೆ ಇನ್ನು ಅವಿವಾಹಿತರಿಗೆ ಅಥವಾ ಕೋರ್ಟು ಕಚೇರಿ ಇತ್ಯಾದಿಗಳ ವ್ಯಾಜ್ಯವಿರುವವರಿಗೆ ನಿಮ್ಮ ಪಾಲಿನಲ್ಲಿ ಜಯಗಳಿಸುವುದು ಅಸಾಧ್ಯ ಅಂತ ಹೇಳುವ ಮನೋಭಾವನೆಗಳು ನಿಮಗೆ ಎರಡು ಸಾವಿರ ಬರುವ ವಾರಾಂತ್ಯದ ಮಧ್ಯದಲ್ಲಿ ಅಂದರೆ ಬುಧವಾರ ಗುರುವಾರ ಶುಕ್ರವಾರದವರೆಗೂ ನಿಮಗೆ ಅಸಮಾಧಾನದ ಘಟನೆಗಳು ಉಂಟಾಗುತ್ತೆ ಕ್ರೋಧ ಅಧಿಕವಾಗುತ್ತೆ ಕ್ರೋಧ ಸಿಟ್ಟು ಜಾಸ್ತಿ ಆಗುತ್ತೆ ಹೇಳುವ ಮಾತಿನಲ್ಲಿ ಸತ್ಯ ಇಲ್ಲ ಅಂತ ಇನ್ನೊಬ್ಬರು ನಿಮ್ಮನ್ನು ಹಿಳೆ ಹಿಯಾಳಿಸುವ ಯೋಗಗಳು ಉಂಟಾಗುತ್ತೆ ವ್ಯಾಪಾರಸ್ಥರಿಗೆ ಸಾಮಾನ್ಯ ಚೆನ್ನಾಗಿದೆ ಇದರಲ್ಲಿ ಧಾರ್ಮಿಕ ಜೀವನದಲ್ಲಿರುವವರಿಗೆ ಪುರೋಹಿತರಿಗೋ ಶಾಸ್ತ್ರಜ್ಞರಿಗೋ ಇವರಿಗೆ ಎಲ್ಲ ನಿಮ್ಮ ಮಾತು ಇಷ್ಟಪಟ್ಟ ವಿಚಾರ ಏನೆಲ್ಲ ನಿರ್ಧಾರ ಮಾಡ್ತೀರಾ ಅದೆಲ್ಲವೂ ಪೂರ್ಣವಾಗಿ ಸಂತೃಪ್ತವಾದ ಫಲವನ್ನು ಪಡೆದುಕೊಳ್ಳುವ ಯೋಗಗಳು ಧಾರ್ಮಿಕ ವಲಯದಲ್ಲಿದ್ದವರಿಗೆ ಇರುತ್ತೆ ರಾಜಕೀಯದವರ ವ್ಯಕ್ತಿಗಳಿಗೆ ಅಪಹಾಸ್ಯಗಳು ನಡೆಯುವುದರಿಂದ ಮಾನಸಿಕ ಖಿನ್ನತೆಗಳು ಪ್ರಾಪ್ತಿಯಾಗುವ ಸಾಧ್ಯತೆ ಕುಂಭರಾಶಿಯವರಿಗೆ ಇದೆ ನೀವು ಜಾಸ್ತಿಯಾಗಿ ಶನಿದೇವರ ಪ್ರಾರ್ಥನೆ ಗುರುವಿನ ಆರಾಧನೆ ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನು ಮಾಡುವುದು ಒಳ್ಳೆಯದು ಒಂದು ಇನ್ನು ಅಂತಿಮವಾದ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ನಾಳೆಯ ದಿನ ಹೊಸ ಅಗ್ರಿಮೆಂಟ್ ಪೇಪರುಗಳಿಗೆ ಸಹಿ ಹಾಕುವ ಸಾಧ್ಯತೆಗಳು ಉಂಟಾಗುತ್ತೆ ಈಗ ನೀವು ತೆಗೆದುಕೊಳ್ಳುವಂತಹ ಯಾವುದೇ ಒಂದು ಗೃಹ ನಿರ್ಮಾಣ ಇತ್ಯಾದಿ ಇದಕ್ಕೆ ಹೊಸ ಆಯಾಮ ಪಡೆದುಕೊಳ್ಳುವ ಸಾಧ್ಯತೆಗಳು ಉಂಟಾಗುತ್ತೆ ಇನ್ನು ಸ್ವಲ್ಪ ನಿಮ್ಮ ಹಿರಿಯರೊಂದಿಗೆ ತಂದೆ ಇರ್ಬೋದು ಚಿಕ್ಕಪ್ಪ ದೊಡ್ಡಪ್ಪ ಕೌಟುಂಬಿಕ ನೆಲೆಯ ಒಳಗೆ ವಿನಾಕಾರಣ ಮನಸ್ತಾಪಗಳು ನಡೆಯುವ ಸಾಧ್ಯತೆಗಳು ಬುಧವಾರದವರೆಗೆ ಇದೆ ಅದರಿಂದ ಸಮಾಧಾನವೇ ಪ್ರಧಾನ ನೀವು ಸ್ಥಾನಮಾನಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಗೌರವಾನ್ವಿತವಾದ ನಿಯಮಗಳನ್ನು ಅಳವಡಿಸಿದರೆ ಅದೇ ನಿಮಗೆ ದೊಡ್ಡ ಬದಲಾವಣೆಯ ಯೋಗ ಅಂತ ಹೇಳ್ತೇನೆ ಈಗ ನಿಮ್ಮಲ್ಲಿರುವಂತಹ ಈ ಪತ್ರ ವ್ಯವಹಾರಗಳು ಅಥವಾ ನೀವು ಮುಂದೆ ಹಿಂದೆ ನೋಡದೆ ತೆಗೆದುಕೊಳ್ಳುವ ನಿರ್ಧಾರಗಳು ಅದು ಮುಂದಿನ ದಿನಕ್ಕೆ ಆಪತ್ತಿಗೆ ಕಾರಣವಾಗಬಹುದು ಅಂತಲೂ ಹೇಳ್ತೇನೆ ಇದು ಗುರುವಾರ ಶುಕ್ರವಾರ ಶನಿವಾರದ ಸಮಯ ವಾರಾಂತ್ಯದಲ್ಲಿ ಸ್ವಲ್ಪ ಅಸಮಾಧಾನಗಳಿರುತ್ತೆ ಒಂದು ಇನ್ನು ನೀವು ಆರಾಧನೆ ಮಾಡಬೇಕಾದಂತಹ ದೇವತಾ ಶಕ್ತಿ ಯಾವುದು ಅಂದರೆ ಆದಿತ್ಯ ಹೃದಯ ಪಾರಾಯಣ ಆದಿತ್ಯ ಹೃದಯ ಹೋಮ ಅಥವಾ ಸೂರ್ಯನಾರಾಯಣ ದೇವರಿಗೆ ರುದ್ರಾಭಿಷೇಕ ವಿಷ್ಣು ಸಹಸ್ರನಾಮಾರ್ಚನೆ ತುಳಸಿಯಿಂದ ಮಾಡುವುದು ಒಳ್ಳೆಯದು ಕುಜ ಮಾರಿಕಾಂಬ ಅಥವಾ ರಾಜರಾಜೇಶ್ವರಿ ಇಂತಹ ತಾಮಸ ಗುಣವಿರುವ ದೇವತೆಯ ಕುಂಕುಮಾರ್ಚನೆಯನ್ನು ಮಾಡುವುದು ಬರುವ ವಾರದಲ್ಲಿ ವಾರಾಂತ್ಯದವರೆಗೂ ಒಳ್ಳೆಯ ಫಲವನ್ನು ಅನುಭವಿಸ್ತೀರಾ ದೇವರು ಒಳ್ಳೇದು ಮಾಡಲಿ ನಮಸ್ಕಾರ ಧನ್ಯವಾದಗಳು ಈ ವಾರದಿಂದ ಈ ಜ್ಯೋತಿಷ್ಯ ಶುಲೋಕ ಕಾರ್ಯಕ್ರಮದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡ್ತಾ ಇದ್ದೇವೆ ಒಂದಷ್ಟು ಹಿತನುಡಿಗಳು ಅದರ ಜೊತೆ ಜೊತೆಯಲ್ಲಿ ಇಡೀ ವಾರದ ಗೋಚಾರದ ಫಲಗಳು ಏನು ಎನ್ನುವುದನ್ನು ಅಂದರೆ ಎಲ್ಲ ಹನ್ನೆರಡು ರಾಶಿಗಳಲ್ಲಿ ಇರುವಂತಹ ಗೋಚಾರದ ಫಲಗಳನ್ನು ಹೇಳುವಂತಹ ಪ್ರಯತ್ನಗಳನ್ನು ಗುರುಗಳು ಮಾಡ್ತಾರೆ ಹಾಗಾಗಿ ಭಾಳಷ್ಟು ಜನ ಪ್ರಯತ್ನ ಮಾಡಿದರೂ ಕೆಲವೊಂದು ಸರಿ ಸಂಪರ್ಕವನ್ನು ಸಾಧಿಸೋದಕ್ಕೆ ಕಷ್ಟ ಆಗ್ಬೋದು ಹಾಗಂತ ಚಿಂತೆ ಮಾಡಬೇಕಾಗಲಿ ಇವತ್ತು ಪ್ರಯತ್ನ ಪಟ್ಟವರಿಗೆ ಸಿಕ್ಕಿಲ್ಲ ಅಂತ ವ್ಯತ್ಯ ಬೇಡ ಮುಂದಿನ ಭಾನುವಾರ ಇದೇ ಜ್ಯೋತಿಷ್ಲೋಕ ಕಾರ್ಯಕ್ರಮ ಮತ್ತೆ ಮೂಡಿ ಆ ಸಂದರ್ಭ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಗುರುಗಳಿಂದ ಕಂಡುಕೊಳ್ಬೋದು ಅಥವಾ ನೇರವಾಗಿ ಗುರುಗಳನ್ನು ಭೇಟಿ ಮಾಡಿ ಸಮಗ್ರವಾಗಿ ಸ್ಥೂಲವಾಗಿ ನಿಮ್ಮ ಜಾತಕವನ್ನು ಅಂತ ಕುಂಡಲಿಯನ್ನು ಪರಾಮರ್ಶಿಸಿ ಸೂಕ್ತದಂಥ ಉತ್ತರವನ್ನು ಗುರುಗಳಿಂದ ಕೇಳ್ಬೋದು ಆದರೆ ಹೋಗುವುದಕ್ಕಿಂತ ಮೊದಲು ಭೇಟಿಯ ದಿನಾಂಕವನ್ನು ನಿಗದಿಪಡಿಸಿಕೊಳ್ಳಿ ಅದಕ್ಕಾಗಿ ವಿಳಾಸವನ್ನು ಮತ್ತು ಅವರ ದೂರವಾಣಿ ಸಂಖ್ಯೆಯನ್ನು ನೀಡ್ತಾ ಇದ್ದೇವೆ ಜ್ಯೋತಿಷ್ ವಿವಾ ಸಮ್ರಾಟ್ ಅಂತಾರಾಷ್ಟ್ರೀಯ ವಾಸ್ತುತಜ್ಞರಾಗಿರುವಂತಹ ಮತ್ತು ಬೆಂಗಳೂರಿನ ಒಂದು ಕ್ಷೇತ್ರ ವಿನಾಯಕ ಕ್ಷೇತ್ರದ ಧರ್ಮದರ್ಶಿಗಳು ಆಗಿರುವಂಥ ಗುರುಜಿ ಶ್ರೀ ಉಮೇಶ್ ಆಚಾರ್ಯ ಅವರ ವಿಳಾಸ ಈ ರೀತಿಯಲ್ಲಿ ಮಾತಾ ಕೃಪಾ ರಾಜ್ಯ ಕಚೇರಿ ಎದುರು ಕಣ್ಣೂರು ಮಂಗಳೂರು ಗೂಗು ತೆಗೆದು ಸೊನ್ನೆ ಎಂಟು ಎರಡು ನಾಲ್ಕು ತಮಗೆಲ್ಲರೂ ಗೂಗು ಹಾಗೆ ಸ್ಥಿರ ದೂರವಾಣಿ ಸಂಖ್ಯೆಯ ಕೋಡ್ ಸಂಖ್ಯೆ ಎರಡು ಎರಡು ಏಳು ಏಳು ಸೊನ್ನೆ ಸೊನ್ನೆ ಮೂರು ಎರಡು ಎರಡು ಏಳು ಏಳು ಸೊನ್ನೆ ಸೊನ್ನೆ ಮೂರು ಅಥವಾ ಒಂಬತ್ತು ಆರು ಮೂರು ಎರಡು ಮೂರು ಎಂಟು ಒಂದು ಏಳು ಸೊನ್ನೆ ಮೂರು ತೊಂಬತ್ತಾರು ಮೂವತ್ತೆರಡು ಮೂವತ್ತೆಂಟು ಹದಿನೇಳು ಸೊನ್ನೆ ಮೂರು ಅಥವಾ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎಂಟು ಎರಡು ಎರಡು ನಾಲ್ಕು ನಾಲ್ಕು ಮೂರು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎಂಟು ಎರಡು ಎರಡು ನಾಲ್ಕು ನಾಲ್ಕು ಮೂರು ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಟೀಕೆ ದಿನಾಂಕವನ್ನು ನಿಗದಿಪಡಿಸಿ ಅಲ್ಲಿಗೆ ತೆರಳಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಿ ಅಂತ ಹೇಳುತ್ತಾ ಆ ಕರೆಗಳನ್ನು ಮಾಡಿದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ಎಲ್ರಿಗೂ ಧನ್ಯವಾದವನ್ನು ಹೇಳುತ್ತಾ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ತಮ್ಮ ಜ್ಯೋತಿಷ್ಯ ಶಾಸ್ತ್ರದ ಮುಖ್ಯನವಾಗಿ ಉತ್ತರ ನೀಡಿರುವಂಥ ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ ಕನ್ನ ಮುಟ್ಟಿವೆ ಸಮಸ್ತ ಬಂಧುಗಳ ಪರವಾಗಿ ಅನಂತ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇವತ್ತಿನ ಸಂಚಿಕೆಯನ್ನು ವಿರಮಿಸಿದ್ದೇವೆ ಓಕೆ ಜನ ವೀಕ್ಷಕರಲ್ಲಿ ಜೀವನ ಎಂಬುದು ನಮಗೆ ಅಂತಿಮವಾಗುವಂತಹ ಸಮಯ ಖಂಡಿತವಾಗಿ ನಮಗೆ ನಿಮಗೆ ಯಾರಿಗೂ ಗೊತ್ತಿರುವುದಿಲ್ಲ ನಾವು ಇರುವ ದಿನದಲ್ಲಿ ಪ್ರಾಮಾಣಿಕ ಸಂಪಾದನೆ ಪ್ರಾಮಾಣಿಕ ಸಂಪಾದನೆಯಿಂದ ಅಲ್ಪಕಾಲ ಬದುಕಿ ಅಪ್ರಾಮಾಣಿಕ ಸಂಪಾದನೆಯು ಶತ ವರ್ಷ ಬದುಕಿಯೂ ಪ್ರಯೋಜನ ಇಲ್ಲ ಅಂಥೇಳಿ ನಾವು ನೀವೆಲ್ಲ ಇದ್ದದ್ದನ್ನು ಸಂತೋಷದಿಂದ ಅನುಭವಿಸುತ್ತಾ ನಮ್ಮ ನಮ್ಮವರೊಂದಿಗೆ ಸಂತೋಷದ ದಿನವನ್ನು ಕಳೆಯುತ್ತಾ ನಮ್ಮ ನಿತ್ಯ ಜೀವನದಲ್ಲಿ ಸಂತೃಪ್ತತೆಯನ್ನು ಪಡೆಯುವ ನಾವು ನೀವೆಲ್ಲ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ವಿರಮಿಸುವಂಥ ಆಗಿದೆ ಸರ್ವೇ ಜನಾ ಸುಖಿನೋ ಬಂತು ಸನ್ಮಂಗಲೇ ಬವಂತು